ಈಗ ನಿನ್ನ ಫಲ ಪರೀಕ್ಷೆ ಮಾಡ್ತೀನಿ. ಹೇಳ್ಕೊಡ್ತಿದ್ ನೀವೇ ಈಗ ನೀವ್ ಹೇಗ್ ಮಾಡ್ಬೋದಾ? ಯಾರಿಗೆ ಆಗ್ಲಿ ಧೈರ್ಯ ಇರ್ಬೇಕು,
ಏನೇ ಬಂದ್ರೆ ಎದುರಿಸ್ಬೇಕು ಅಂತ ಪಾಠ ಹೇಳ್ಕೊಡ್ತಿದ್ ನೀವು ಪ್ರಾಣ ಕಳ್ಕೊಂಡು ಟ್ರೈ ಮಾಡ್ತಿದ್ದೀರಾ. ಬ್ಯಾಡ್, ವೆರಿ ಬ್ಯಾಡ್. ನಾನಿವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ನಿನ್ನ ಡ್ಯಾಡಿ, ನಿನ್ನ ಡ್ಯಾಡಿ, ನಿನ್ನ ಡ್ಯಾಡಿ. ಇಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಬದುಕೋ ಆಸೆನೆ ಬಿಟ್ಟು ಪ್ರಾಣ ಕಳ್ಕೊಳಕ್ ಹೋಗ್ತಾರು ನಿಮ್ ಮೇಡಮ್. ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನೀವು ನಂಬುತ್ತೀರಾ? ನನಗೆ ಪ್ರಪಂಚದಲ್ಲಿ ಇದು ಒಂದೇ ಅಂದ್ರೆ ನನ್ನ ಮುರುಳಿ ತನ್ನ ಪ್ರಾಣಕ್ಕಿಂತ ಕರ್ತವ್ಯ ದೊಡ್ಡದು ಅಂತ ಹೋರಾಡ್ತಿದ್ದವ್ರ ಮೇಲೆ ಕೊಲೆ ಅಪರಾಧ ಹೊರಿಸಿ ಕೈಗೆ ಬೇಳಿ ತೊಡಿಸಿ ಎಳ್ಕೊಂಡು ಹೋಗಿದ್ದು ನಿಮ್ಮ ತಂದೆ. ನಿರಪರಾಧಿ ನನ್ನ ಮುರುಳಿನ, ಇವನೇ ಅಪರಾಧಿ, ಇವನೇ ಕೊಲೆಗಾರ, ಇವರಿಗೆ ಶಿಕ್ಷೆ ಆಗಲೇಬೇಕು ಅಂತ ವಾಸಿದ್ದು ನಿನ್ನ ತಂದೆ. ಸೋಮು, ನಿನ್ ತಂದೆ ದೊಡ್ಡ ನ್ಯಾಯಾಧೀಶರು ತಪ್ಪು ನೆಪ್ಪನ್ನ ತಕ್ಕಡಿಲಿಟ್ಟು ನ್ಯಾಯ ಕೊಡೋ ಧರ್ಮಾಧಿಕಾರಿಗಳು ಅಂತವರು ಆ ದೇಶದ್ರೋಹಿಗಳ ಸುಳ್ಳು ಸಾನಂಬಿ ಕರ್ತವ್ಯನೇ ದೇವರು ತಿಳಿದಿದ್ದ ನನ್ನ ಮುರುಳಿಗೆ ಮಾನದಂಡ ನಿಮಿಸಿದ್ರು. ಅಂತ ಪುಣ್ಯಾತ್ಮರಪ್ಪ ನಿನ್ನ ತಂದೆ. ಇದನ್ನ ನಾವು ನಂಬಕ್ಕಾಗಲ್ಲ. ತಪ್ಪು ಮಾಡದೇ ಇರೋರ್ನ ನಮ್ ಡ್ಯಾಡಿ ಯಾವತ್ತೂ ಅರೆಸ್ಟ್ ಮಾಡ್ಸಲ್ಲ ಮೇಡಮ್. ಒನ್ ಚೋಡ ಕ್ವಶನ್ ಮೇಡಮ್, ನಮ್ ಡ್ಯಾಡಿ ಮಾಡಿದ ತಪ್ಪು ನೀವ್ ಹೇಳ್ತಾ ಇರೋದು ಕರೆಕ್ಟ್ ಅನ್ನೋದಿಕ್ಕೆ ನಿಮ್ಮ ಹತ್ರ ಏನಾದ್ರೂ ತೋಟ ಸಾಕ್ಷಿ? ತೀರೋ ಈ ಮೂಕ ಪ್ರಾಣಿ, ನಾನು ನನ್ನ ಮುರುಳಿ ಎಷ್ಟೊಂದು ಕನ್ಸು ಕಾಣ್ತಾ ಇದ್ವಿ. ಅವ್ರು ಹೇಳ್ತಿದ್ರು, ಮಾಲೆ ದೇಶಕ್ಕೆ ಅನ್ಯಾಯ ಮಾಡೋ ದ್ರೋಹಿಗಳನ್ನ ಹಿಡಿದು ಅವ್ರನ್ನ ಜೈಲಿಗೆ ಹಾಕಿ ಆಮೇಲೆ ಮದುವೆ ಆಗ್ತೀನಿ ಅಂತ ಅವ್ರು ಮಾತು ಹೇಳ್ದಾಗೆಲ್ಲ ನನಗಾಗ್ತಾ ಇತ್ತು ಸಂತೋಷ. ಅಷ್ಟಿಷ್ಟಲ್ಲ, ಮಾಲಿ ಪ್ರಾಯಕ್ಕೆ ಬಂದು ಹುಡುಗಿ ಕೈಲಿ ತುಂಟ ಅನ್ನಿಸ್ಕೊಳ್ಳೋದ್ರಲ್ಲಿ ಎಷ್ಟು ಮರ್ಯಾದೆ ಅಂತ ಇವತ್ತೇ ನನಗೆ ಗೊತ್ತಾಯ್ತು. ಅಯ್ಯೋ ನನ್ನ ಕರ್ಮ, ಅಬ್ಬಬ್ಬಾ, ಇಷ್ಟು ದಿವಸ ಬರೀ ತುಂಟ ಅಂತ ತಿಳ್ಕೊಂಡಿದ್ದೆ, ನಿಜವಾಗಿಯೂ ಅಲ್ಲ, ಶತ ಭಂಡ. ಭಂಡನೋ ತುಂಟನೋ ಒಟ್ನಲ್ಲಿ ನಾನ್ ನಿನ್ ಸೋದರ ಮಾವ, ನಾಳೆ ನಿನಗ್ ಗಟ್ಟೆ ತಿಳ್ಕೊಂಬಿಟ್ಟಿಯಾ? ನೋಡು ಮಾವಯ್ಯ, ಅದೆಲ್ಲ ಈ ಮಾಲೆ ಹತ್ರ ನಡೆಯೋದಿಲ್ಲ. ನಡೆಯಲ್ಲ ನಡೆಯೋದಿಲ್ಲ, ಅದ್ಯಾಕೆ ನಡೆಯಲ್ಲ ನೋಡ್ತೀನಿ. ಏ ಟೈಗರ್, ನಿನಗೇನ್ ಸಮಯ ಸಂದರ್ಭ ಒಂದು ಗೊತ್ತಾಗೋದಿಲ್ವಾ? ನೀ ಯಾಕೆ ಇಲ್ಲಿಗೆ ಬರ್ಬೇಕಾಗಿತ್ತು? ನಿನಗೆಲ್ಲ ಸುಮ್ಮನೆ ಅದ್ರಾಗ ಬೈತಿ, ಅದಕ್ಕೆ ಮನುಷ್ಯಗಿಂತ ಬುದ್ಧಿ ಜಾಸ್ತಿ ಇದೆ ಅಲ್ವಾ? ಮನುಷ್ಯಗಿಂತ ಬುದ್ಧಿ ಜಾಸ್ತಿ ಅದಕ್ಕೆ. ಏ ಆ ಕಡೆ ನೋಡ್ತಿದ್ದೆ, ಬೇಕು ಸುಮ್ಮನೆ ತಮಾಷೆ ಮಾಡ್ತಾ ಇದೀಯಾ? ನೋಡ್ ಫೋನ್. ಹಲೋ, ಎಸ್ ಸರ್. ಓಕೆ ಸರ್, ಈಗಲೇ ಬರ್ತೇನೆ ಸರ್. ಓಕೆ, ಸಂತೋಷನಾ? ನಿನ್ನ ಯಜಮಾನ ಹೊತ್ತು ಗೊತ್ತು ಅನ್ನೋದೇ ಇಲ್ಲ, ಯಾಕಿಂತ ಕೆಲ್ಸಕ್ಕೆ ಸೇರ್ಕೋಬೇಕಾಗಿತ್ತು? ಮಲೆ, ಡ್ಯೂಟಿ ಮೇಲೆ ಅರ್ಜೆಂಟ್ ಆಗಿ ಹೋಗ್ಬೇಕು, ಫೋನ್ ಬಂದಿತ್ತು. ಬಾಬಾಯ್ ಬಾಬಾಯ್. ವೆರಿ ಗುಡ್ ಮುರಳಿ, ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟೆ. ನೋಡು, ದೇಶ ಸೇವೆ ಸೋಗನಲ್ಲಿ ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡು ದೇಶದ್ರೋಹ ಮಾಡ್ತಾರೆ ಕೆಲವರು, ಈ ಜಂಡಾಲರ ನಾವು ಮೊದಲು ಹಿಡಿಬೇಕು. ಎಸ್ ಸರ್. ಅವ್ರನ್ನ ಹಿಡಿಯೋಕ್ಕೋಸ್ಕರ ನಾನು ತಗೊಂಡು ಒಂದೊಂದು ಡಿಸಿಷನ್ನು ಹೇಗೋ ಏನೋ ಮೊದಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ನಾನು ನಿನ್ನನ್ನು ಬರ ಹೇಳಿದ್ದು. ಹೇಳಿ ಸರ್. ಆ ಟ್ಯಾಂಕ್ ಬಣ್ಣ ಆಚೆ ಇದೆಯಲ್ಲ ಫ್ಯಾಕ್ಟ್ರಿ, ಅದನ್ನ ನೋಡಿದ್ಯಾ? ನೋಡಿದ್ದೀನಿ ಸರ್. ಅದು ಯಾರ್ದು ಅಂತ ಗೊತ್ತಾ? ಗೊತ್ತು ಸರ್, ಧರ್ಮಜ್ಯೋತಿ ಎಂಟರ್ಪ್ರೈಸಸ್, ಸೇಠ್ ಮಾಣಿಕ್ಲಾಲ್, ಕರಮ್ಚಂದ್, ಬಹದ್ದೂರ್ ಕುಟ್ಟಿ, ಜಂಬೋ ಜಮಾಲ್, ಈ ಐದು ಜನ ಅದಕ್ಕೆ ಪಾರ್ಟ್ನರ್ಸ್. ಆ ಎಂಟರ್ಪ್ರೈಸಸ್ ಮೇಲೆ ನನಗೂ ಅನುಮಾನ ಇದೆ ಸರ್.
ಅವರು ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರ ಕಳ್ಳಿ ವ್ಯವಹಾರ ಎಲ್ಲ ಕಡೆನು ಹಬ್ಬಿಬಿಟ್ಟಿದೆ. ಆ ಫ್ಯಾಕ್ಟ್ರಿಲಿ ಅವರು ಇದ್ಕೊಂಡು ಅದ್ರ ಪಕ್ಕದಲ್ಲಿ ಇದೆ ಒಂದು ಸ್ಮಶಾನ, ಅಲ್ಲಿ ಅವರೆಲ್ಲ ಸೇರ್ತಾರೆ. ನಾವು ಮೊದಲು ಅನ್ಕೊಂಡಾಗೆ ನಾವಿಬ್ರು ಇಲ್ಲಿ ಮೀಟ್ ಮಾಡೋ ವಿಷಯ ಅವ್ರಿಗೆ ಹಾಗೂ ಮೊದಲೇ ಗೊತ್ತಾಗುತ್ತಿದೆ. ಕಮಾನ್, ನಿನ್ ತಪ್ಪಿಸ್ಕೊಬ್ರಲಿ. ನಾ ಸರ್, ನಿಮ್ಮ ಈ ಪರಿಸ್ಥಿತಿ ಬಿಟ್ಟು ಹೋಗಕ್ ಸಾಧ್ಯ ಇಲ್ಲ ಸರ್. ನಾವು ಬರಲಿ, ನೀನ್ ತಪ್ಪಿಸ್ಕೊಂಡ್ರೆ ಅವ್ರು ಹಿಡಿಯೋಕ್ ಸಾಧ್ಯ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ. ನಿನ್ ಕೈನಲ್ಲಿರೋ ಪಿಸ್ತೂಲ್ ನಿಂದಲ್ಲ, ಅದು ನನ್ ಕೈನಲ್ಲಿದೆ. ಪಾಪ, ನಿಮ್ IGP ಸಾಹೇಬರು ಪ್ರಾಣ ಹೋದದ್ದು ಈ ನಿನ್ ಪಿಸ್ತೂಲ್ ಇದ್ದಲ್ಲಿ. ಅಷ್ಟು ಮಾತ್ರ ಅಲ್ಲ, ಈ ಕರಮ್ಚಂದ್ ಆ ನಿನ್ನ ಪಿಸ್ತೂಲ್ ನಿಂದ ಗುಂಡು ಹಾರಿಸಿದ್ರು, ಅದ್ರ ಮೇಲಿರೋದು ನಿನ್ನ ಕೈ ಬೆರಳನ ಗುರುತು ಇನ್ಸ್ಪೆಕ್ಟರ್ ಮುರಳಿ. ಆಗ್ಲೇ ಉಂಗ ಪಿಸ್ತೂಲ್ ಹೆಂಗ ಕೈ ಸೇರಿರ್ತದೆ, ಹೆಂಗ ಖಾಲಿ ಪಿಸ್ತೂಲ್ ಉಂಗ ಜೇಬ್ ಸೇರಿರ್ತದೆ. ಇನ್ಸ್ಪೆಕ್ಟರ್, ಅಬ್ ಕೊಲೆ ಮಾಡಿದ್ದು ಹಮ್, ಕೊಲೆಗಾರ ತುಮ್. ಬ್ಲೇಡಿ ಬಾಸ್ಟರ್ಸ್, ನಿಮ್ ಪಾಪಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಬೇಟ, ಈ ಧರ್ಮಜ್ಯೋತಿ ಮಾಣಿಕ್ಲಾಲ್ ಸೇಟು ಕರುಣೆಯಿಂದ ಕಣ್ಬಿಟ್ರೆ ಪಾಪದ ಬೆಡ್ಡ ಪುಣ್ಯದ ಮೂಟೇನೂ ಆಗುತ್ತೆ, ಪಾಪದ ಗಂಟೂ ಆಗುತ್ತೆ. ಬೇಟ ಮುಚ್ಚೋ ಬಾಯ್. ನೀನು ನಿನ್ IGP ನಮ್ ತಂಟೆಗೆ ಬಂದಿದ್ದಕ್ಕೆ ನೋಡಿದ ಇನ್ಸ್ಪೆಕ್ಟರ್, ಒಂದೇ ಗುಂಡಿನಿಂದ ಎರಡು ಬೇಟೆ. ಹೌದು ಬೇಟ, ದೇಖೋ ನೀನು ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ನಮ್ ಪರವಾ ಕೆಲಸ ಮಾಡೋದಾದ್ರೆ ಈಗಲೂ ಕಾಲ ಮೇರಿಲ್ಲ, ದೇಣಿನ ಹಗ್ಗದಿಂದ ತಪ್ಪಿಸ್ಕೋಬಹುದು. ನೋಡು ಬೇಟ, ಸೇಟ್ ಓ ಹೀಗೆ ನಿಮ್ IGP ಸಾಹೇಬರು ನಮ್ ಮೇಲೆ ಕಣ್ ಕಣ್ ಬಿಡ್ತಾನೇ ಇದ್ರು, ಈಗ ಪಾಪ ಕಣ್ಣು ಮುಚ್ಕೊಂಡ್ಬಿಟ್ರು, ಇನ್ ಮುಂದೆ ಕಣ್ಣು ಬಿಡೋದಕ್ಕಾಗೋದೇ ಇಲ್ಲ. ಬೇಟ, ನಾವೆಲ್ಲರೂ ಸೇರ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಕೋರ್ಕೊಳ್ಳೋಣ. ಬೇಟೆ ಲೋಡ್, ಈ ಬೇಟೆ ನೋಡ್ಕೊಳ್ಳಿ. ಪರವಾಗಿಲ್ಲ ಕರ್ಮಚಂದ್, ಅಲ್ಲಿ ಕೆಳಗಡೆ ಬಿದ್ದಿರೋ ಪಿಸ್ತೂಲ್ನ ಆ ಹೆಣದ ಹತ್ರ ಹಾಕ್ಬಿಡು. ಈ ಇಲಿ ಇಲ್ಲಿ ತಪ್ಪಿಸ್ಕೊಂಡ್ರು ಅಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಐ ಸಿ. ವೆಲ್ಕಮ್ ಇನ್ಸ್ಪೆಕ್ಟರ್ ಮುರಳಿ. ಸರ್, ದೊಡ್ಡ ಪ್ರಮಾದ ಆಗೋಯ್ತು ಸರ್. IGP ಸಾಹೇಬ್ರು ಕೊಲೆ ಆದ್ರು. ಆ ಕೊಲೆ ಮಾಡ್ದವನು ನೀನು. ಎಸ್ ಸರ್. ನಿಮ್ಗೆ ಯಾರೋ ಸುಳ್ಳು. ಫೋನ್ ನನಗೆಲ್ಲ ವಿಷಯ ಗೊತ್ತಾಯ್ತು. ನೀನು IGP ಕೊಂದೆ ಅಂತಾನು ಗೊತ್ತು, ಮಾಡಿರೋ ಕೊಲೆ ನಿನ್ನೊಬ್ಬರ ಮೇಲೆ ಹಾಕಿ ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದೆ ಬತ್ತೆ ಅಂತಾನು ಗೊತ್ತು. ನಿನ್ನನ್ನು ಸ್ವಾಗತಿಸೋಕೆ ನಾನು ಸಿದ್ಧವಾಗಿದೆ. ಅರೆಸ್ತೀವಿ ಸರ್. ನ್ಯಾಯಕ್ಕೆ ಯಾರಾದ್ರೇನು ಸರ್? ಆ ಸೇಟ್ ಎಂಜಲಾಸೆಗೆ ನೀವು ಬಲಿಬಿದ್ರ ಶಟ್ ಅಪ್.
ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ಕೊಂಡು ಇಂಥ ದೊಡ್ಡ ಅಪರಾಧ ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು. ಆಗಲೇ ಬೇರೆಯವ್ರಿಗೆ ಬುದ್ಧಿ ಬರೋದು. ಸರ್, ನನ್ನ ನಿರಪರಾಧಿ ಸರ್, ನನ್ನ ನಿರಪರಾಧಿ. ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡ. ಯುವರ್ ಆನರ್, ಇದು ಸಾಧಾರಣವಾದ ಕೊಲೆಯಲ್ಲ. ಕೊಲೆ ಮಾಡಿರುವುದು ಪೊಲೀಸ್ ಇನ್ಸ್ಪೆಕ್ಟರ್. ಕೊಲೆಯಾದವರು ದಕ್ಷ ಪ್ರಾಮಾಣಿಕ ಅಧಿಕಾರಿ ಎಂದು ಹೆಸರು ಪಡೆದಿದ್ದ ಐಜಿಪಿ ಬಾಲಕೃಷ್ಣ ಅವರು. ಕಾರಣ ಸ್ಪಷ್ಟವಾಗಿ, ಬಾಲಕೃಷ್ಣ ಅವರು ಸಾಯುವುದಕ್ಕೆ ಕೇವಲ 3 ದಿನಗಳ ಹಿಂದೆ ಆರೋಪಿಗೂ ಬಾಲಕೃಷ್ಣ ಅವ್ರಿಗೂ ನಡೆದ ವಾಗ್ವಾದದ ವಿಷಯವನ್ನು ಆಗಲೇ ಸಾಬೀತುಪಡಿಸಿದ್ದೇನೆ. ಯಾವ ಗುಂಡಿನಿಂದ ಬಾಲಕೃಷ್ಣ ಅವರ ಕೊಲೆ ನಡೆಯಿತೋ ಆ ಗುಂಡು ಆರೋಪಿಗೆ ಸರ್ಕಾರದಿಂದ ಕೊಡಲ್ಪಟ್ಟ ಪಿಸ್ತೂಲ್ನಿಂದಲೇ ಹಾರಿದೆ ಎಂದು ನಮ್ಮ ರಿಪೋರ್ಟ್ ಹೇಳ್ತಾ ಇದೆ. ಅಷ್ಟರವಲ್ಲ, ಪಿಸ್ತೂಲಿನ ಮೇಲೆ ಇರುವ ಬೆರಳಿನ ಗುರುತುಗಳು ಈ ತಂದೆ ಅಂತ ಹೇಳಿ ಪ್ರೂವ್ ಆಗಿದೆ. ಈ ಕೊಲೆಗೆ ನಿಮ್ಮ ನಿಮ್ಮ ತಂದೆ ಮಾಡಿದ ನ್ಯಾಯನ ಇಷ್ಟೆಲ್ಲ ನಡೆದ್ಮೇಲೆ ನನಗೆ ಯಾಕೆ ಬದುಕಿರ್ಬೇಕು? ನನಗೆ ಯಾಕೆ ಬದುಕಿರ್ಬೇಕು? ಮೇಡಮ್, ನೀವ್ ಯಾಕೆ ಹೇಳ್ತೀರಿ? ಅಲ್ಬೇಡಿ, ನಮ್ಮ ತಂದೆಗೆ ನಮ್ ಕಂದ್ರೆ ತುಂಬಾ ಪ್ರೀತಿ. ಅವರು ನಮ್ಮ ಮಾತು ಕೇಳ್ತಾರೆ. ನಮ್ಗೋಸ್ಕರ ಏನಾದ್ರು ಮುರಳಿ ಎಕ್ಕಡ ಬಿಡಿಸ್ತಾರೆ. ನಾವು ಬಿಡ್ತೀವಿ. ಪಾಪ, ನೀವಿನ್ನು ಚಿಕ್ಕ ಮಕ್ಕಳು, ಏನು ತಿಳಿದೆ ಮಾತಾಡ್ತಾ ಇದ್ದೀರಾ? ನಿಮ್ ಮಾತನ್ನ ಕೇಳ್ತಾರೆ? ಯಾಕೆ ಕೇಳಲ್ಲ? ಈಗಲೇ ಹೋಗಿ ನಮ್ ಡ್ಯಾಡಿನ ಬಿಡ್ತೀನಿ. ನಾನು ನನ್ ಕೇಳ್ತೀನಿ. ನಾನು ನಮ್ ಡ್ಯಾಡಿಗೆ ಒಂದ್ ಛೋಟಾ ಕ್ವಶನ್ ಹಾಕ್ಬಿಡ್ತೀನಿ. ಛೋಟಾ ಕ್ವಶನ್? ಎಸ್, ಛೋಟಾ ಕ್ವಶನ್. ಈ ಒಂದೇ ಒಂದ್ ಛೋಟಾ ಕ್ವಶನ್ಗೆ ಆನ್ಸರ್ ಮಾಡಕ್ ತಾಕತ್ತಿದ್ಯಾ ನಿಮ್ಗೆ? ಏನೋ ತಮಾಷೆ ಮಾಡ್ತಿದ್ಯೇನೋ? ತಮಾಷೆ? ನೋ ತಮಾಷೆ. ನಿಮ್ಮನ್ನ ಅಡ್ಜಸ್ಟ್ ಮಾಡಿ ಕೋರ್ಟ್ ನಲ್ಲಿ ಅಂತ ದೊಡ್ಡ ಸೀಟ್ ನಲ್ಲಿ ಕೂರಿಸಿರೋದು ಯಾಕೆ? ಏನೋ ಇದು ಹುಡುಗಾಟ? ನೋ, ಹುಡುಗ್ರು ಹುಡುಗಾಟ ಆಡ್ತಿಲ್ಲ. ಆಡೋದೆಲ್ಲ ಸೀರಿಯಸ್ ಆಗಿ ಆಡ್ತಿದ್ದೀನಿ. ಅದನ್ನ ನೀವು ಸೀರಿಯಸ್ ಆಗಿ ತಗೊಳ್ತಿದ್ರೆ ಡ್ಯಾಡಿ, ಐ ಆಮ್ ಸಾರಿ, ವೆರಿ ಸಾರಿ, ವೆರಿ ವೆರಿ ಸಾರಿ. ನಿಮ್ ಸ್ಕೂಲಲ್ಲಿ ಆಡ್ಲಿತಾ ಇದ್ದೀರೇನೋ? ಅದರ ಡೈಲಾಗ್ ಏನೋ ಇದು? ನೋ ನಾಕ, ನೋ ಡೈಲಾಗ್. ನಿಜವಾಗ್ ಕೇಳ್ತಿದ್ದೀನಿ. ನನ್ ಚೋಟಾ ಕ್ವಶನ್ ಆನ್ಸರ್ ನೀವ್ ಹೇಳ್ದಾದ್ರೆ ನಾನೇ ಹೇಳ್ತೀನಿ. ನನ್ ಚೋಟಾ ಕ್ವಶನ್ ಗೆ ಚೋಟಾ ಕರೆಕ್ಟ್ ಆಗ್ತಿದ್ಮೇಲೆ ನೀವೇ ಕಾಕಸ ಮಾಡ್ಬೇಕು. ಚಿಕ್ಕವ್ರ ಬಾಯಿನಲ್ಲಿ ದೊಡ್ಡ ಮಾತು ಬರಬಾರ್ದು. ದೊಡ್ಡವರಿಂದ ಅನ್ಯಾಯನೂ ಆಗ್ಬಾರ್ದು. ಸೋಮು, ಅಪ್ಪನ್ಗೆ ಎದುರಾಡ್ತೀಯೇನು? ನ್ಯಾಯಕ್ಕೆ ಯಾರಾದ್ರೇನು ಅಂತ ನಮ್ ಪುಸ್ತಕದಲ್ಲಿ ಪಾಠ ಓದ್ದೆ. ನೀವ್ ಹಿರಣ್ಣ ಕಷ್ಟ ಆದ್ರೆ ನಾ ಕಲ್ಲದಾಗ್ಬೇಕಾಗುತ್ತೆ. ನಿಮ್ ಅನ್ಯಾಯನ ಎದುರಿಸ್ಬೇಕಾಗುತ್ತೆ. ಡ್ಯಾಡಿ, ನಿಮ್ಮನ್ನ ಡಿಸ್ಮಿಸ್ ಮಾಡಿಸ್ತೀನಿ. ಏನಂದೆ? ಇನ್ನೊಂದ್ಸಾರಿ ಹೇಳು, ಏನಂದೆ ಅಂತ? ಇನ್ನೊಂದ್ಸಾರಿ ಹೇಳದೇನು? ಅನ್ಬೇಕಾದ್ನೆ ಅಂದೆ. ಕಿಟ್ಟು, ಅಪ್ಪನಿಗೆ ಎದುರಾಡ್ತಿದ್ದೀನೋ? ಯಾರಾದ್ರೆ ಮಮ್ಮಿ ಸರಿಯಾಗಂದೆ. ಹಾ ಡ್ಯಾಡಿ, ನಮ್ ಮೇಡಮ್ ಯಾವತ್ತೂ ಸುಳ್ಳು ಹೇಳಲ್ಲ. ನೀವೆಲ್ಲ ಆ ಸೇಟ್ ಜೊತೆ ಸೇರ್ಕೊಂಡು ನಮ್ ಮುರಳಿ ಅಂಕಲ್ಗೆ ಅನ್ಯಾಯ ಮಾಡ್ತಾರೆ. ಕಿಟ್ಟು, ಬಂಡಾಟ ಆಡ್ಬೇಡಿ. ಬಂಡಾಟ? ಅದು ಈ ಪೊಲೀಸ್ ಸೂಪರಿಂಟೆಂಡೆಂಟ್ ಪ್ರಭಾಕರಿಂದ? ನೋ, ಇಂಪಾಸಿಬಲ್. ರೋಹಿ, ಬಂಡಾಟ ಆಡ್ತಿರೋಳು ನೀನ್. ನಾನಾ? ಸಾಕ್ ಸುಮ್ನಿರಿ, ಈ ಆಟ ನಿಮ್ಗೇನ್ ಹೊಸ್ತ? ನೀನೇ ತಪ್ಪು ಮಾಡ್ಬಿಟ್ಟು ಇನ್ನೊಬ್ರನ್ ತಪ್ಪು ಅನ್ನೋದು? ನೋ. ಮಮ್ಮಿ, ಡ್ಯಾಡಿ ಪೊಲೀಸ್ ಆಫೀಸರ್ ನೋಡು. ಅದಕ್ಕೆ ನಮ್ ಮೇಲೂ ಪೊಲೀಸ್ ರೋಗ ತೋರಿಸ್ತಿದ್ದಾರೆ. ಕರೆಕ್ಟ್. ನೀನು ಸರಿಯಾಗಿ ಹೇಳ್ತಿರಾದ? ನೀನ್ ಕರೆಕ್ಟ್ ಮಮ್ಮಿ. ಡ್ಯಾಡಿ ಯಾವಾಗ್ಲೂ ಹೀಗೆ, ಮನೇಲಿ ಮಾತ್ರ ಅಲ್ಲ, ಡ್ಯೂಟಿಲೂ ಹಾಗೆ. ವಾಟ್? ಇಲ್ಲ ಗೀಟು ಇಲ್ಲ. ಡ್ಯೂಟಿ ಅಂತ ಕೊಲೆ ಮಾಡದೇ ಇರೋರ್ನ ಅರೆಸ್ಟ್ ಮಾಡಿಸಿ ನೇರ ಶಿಕ್ಷೆ ಕೊಡಿಸೋದು ಮಾಡೋದು. ರಾಧಾ, 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 ಇದೇನಮ್ಮ ನೀನ್ ಹೇಳ್ತಿರೋದು? ಸುಮ್ನೆ ಇರು ಮಮ್ಮಿ. ಅಡಿ ಹಾಗ್ ಮಾಡಿರೋತ್ತಿಗೆ ನಾನ್ ಹೀಗೆ ಹೇಳ್ತಿರೋದು ಸುಳ್ಳು. ನೋಡಮ್ಮ ರಾಧಾ, ಮಕ್ಕಳು ಹೀಗೆಲ್ಲ ಸುಳ್ಳು ಹೇಳೋದನ್ನ ಕಲಿಬಾರ್ದು. ಸುಳ್ಳು ಹೇಳೋದ್ ಪಾಪ ಅಂತ ಸ್ಕೂಲಲ್ಲಿ ನಮ್ಮ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ನೀನು ಹೇಳ್ ಮಮ್ಮಿ, ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನ? ಇಲ್ಲಮ್ಮ, ನೀನು ಜಾನ್ ಮರಿ. ಓನ್ ಮರಿ ಆಗಿದ್ರು ಅಷ್ಟೇ, ಸುಳ್ಳು ಹೇಳ್ತಾನೆ ಇರ್ಲಿಲ್ಲ. ರಾಧಾ, ರಾಧಾ,
ನಮ್ ರಾಧಾ ಜಾಣ್ ಮರಿ, ಮಕ್ಕಳು ಹೀಗೆಲ್ಲ ಕೋಪಿಸ್ಕೋಬಾರ. ನೀನು ನನ್ ಪುಟಾಣಿ ನೋಡು, ಎಷ್ಟ್ ಚೆನ್ನಾಗಿ ಉತ್ತರ ಕೊಡ್ತಿ ನೋಡ್ದ್ಯಾರೋ. ಹೇ, ನನ್ ಮಗಳು ಎಷ್ಟ್ ಕರೆಕ್ಟ್ ಆಗಿ ಉತ್ತರ ಕೊಡ್ತಾಳೆ. ನಮ್ ಪುಟಾಣಿ ಜಾಣ್ ಮರಿ. ನೋಡು, ನಾನು ಮಾತು ಕೇಳ್ತೆ, ಕರೆಕ್ಟ್ ಉತ್ತರ ಹೇಳ್ತೀಯ? ಏನು, ನೀನು ನನ್ ಪುಟಾಣಿ ಅಲ್ವಾ? ನಿಂಗೆ ಹೀಗೆಲ್ಲ ಕೇಳುವಂತ ಯಾರ್ ಹೇಳ್ಕೊಟ್ರು? ಏನೋ ಕರಾಮತ್ತಿದೆ ಅಂತ. ಮಮ್ಮಿ ಡ್ಯಾಡಿ, ನೀವು ಪೊಲೀಸ್ ಆಫೀಸರ್ ಆದ್ರೆ ನಾನ್ ಪೊಲೀಸ್ ಆಫೀಸರ್ ಮಗಳು, ನನ್ಗೆ ಯಾರು ಹೇಳ್ಕೊಡ್ಲಿಲ್ಲ, ಹೀಗೇನ್ ಮಾಡ್ತೀರಾ? ಮಮ್ಮಿ, ನಮ್ ಡ್ಯಾಡಿ ಇಷ್ಟ್ ಕೆಟ್ಟವ್ರು ಅಂತ ಮೊದ್ಲೇ ಗೊತ್ತಾಗಿದ್ರೆ ನಾನು ಈ ಮನೇಲಿ ಹುಟ್ಟತಾನೆ ಇರ್ಲಿಲ್ಲ. ಕೋಪಿಸ್ಕೋಬೇಡ, ಹೋಗ್ಲಿ, ಈಗ ಹೇಳ್ ನೋಡೋಣ. ನಿಮ್ಗೆ ನಿಮ್ ಡ್ಯಾಡಿ ಇಷ್ಟ್ ಕೆಟ್ಟವ್ರು ಅಂತ ಹೇಗ್ ಗೊತ್ತಾಯ್ತು? ನಮ್ ಮೇಡಮ್ ಮದ್ವೆ ಆಗ್ಬೇಕು ಅಂತಿದ್ ಮುರಳಿ ಅಂಕಲ್ಲ, ನೀವೇ ತಾನೇ ಹೇಳ್ತಿದ್ದು. ನೀವೇ ತಾನೇ ಮುರಳಿ ಅಂಕಲ್ಗೆ ಸಹಾಯ ಶಿಕ್ಷೆ ಕೊಡ್ತಿದ್ದು. ಯಾಕೆ ಸುಮ್ಮನಿದ್ದೀರಾ ಹೇಳಿ ಡ್ಯಾಡಿ, ಹೇಳಿ. ತಪ್ಪು ಮಾಡೋ ಶಿಕ್ಷೆ ಅನುಭವಿಸ್ಲೇಬೇಕಲ್ಲ. ಸುಳ್ಳು, ಮುರಳಿ ಅಂಕ ಕೊಲೆ ಮಾಡ್ಲಿಲ್ಲ. ಆ ಕೊಲೆ ಮಾಡಿದ್ದು ಆ ಧರ್ಮ ಜ್ಯೋತಿ ಸೇಟ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಅವ್ರು ನಿಮ್ ಮಾತನ್ನ ಕೇಳಿಲ್ಲ ಅಂತ ನನ್ನ ಅದಕ್ಕೆ ಯಾವ್ತರೆ ಮಾಡಕ್ಕಾಗತ್ತೆ? ಒಂದ್ ಚೋಟ ಕ್ವಶನ್ ಮೇಡಮ್, ನ್ಯಾಯವಾಗಿ ನಟ್ಕೊಳ್ಳೋರಿಗೆ ಕಷ್ಟ ಯಾಕೆ ಬರುತ್ತೆ ಅಂತ. ಸೋಮು, ನಿನ್ ಪ್ರಶ್ನೆಗೆ ಇಷ್ಟೊಂದು ಸುಲಭ ಉತ್ತರ ಸಿಕ್ಕೋ ಹಾಗಿದ್ರೆ ಈ ಪ್ರಪಂಚ ಪ್ರಾಣಿಸ್ಕೊಳ್ತಿರ್ಲಿಲ್ಲ. ನೋಡಿ, ನಿಮ್ಗೊಬ್ಬ ಮಾಲಿನಿ ಅಂತ ಬೇಡ ಬಿಸ್ಲು ಅನ್ನೋದನ್ನ ಮರ್ತು ಬಿಡಿ, ದಯವಿಟ್ಟು ಮರ್ತು ಬಿಡಿ. ಮೇಡಮ್, ಹಾಗೆಲ್ಲ ಮಾತಾಡ್ಬೇಡಿ ಮೇಡಮ್. ಬೇಕಾದ್ರೆ ಕಪಾಳಕ್ಕೆ ಎರಡು ಏಟ್ ಕೊಡಿ, ತಡ್ಕೋತೀವಿ. ಆ ಮಾತ್ ಮಾತ್ರ ಆಡ್ಬೇಡಿ ಮೇಡಮ್. ಆಡ್ಲೇಬೇಡ. ಹೌದು ಮೇಡಮ್, ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ನೋಡಿ, ನೀವೆಲ್ಲ ಒಳ್ಳೆ ಮಕ್ಕಳಲ್ಲ, ಈಗ ಮನೆಗೆ ಹೋಗಿ ಚೆನ್ನಾಗಿ ಓದಿ, ಬುದ್ಧಿವಂತರಾಗಿ ಸಮಾಜದಲ್ಲಿ ಒಳ್ಳೆಯವರಾಗಿ ಬಾಳಿ. ಹೋಗಿ, ಹಾಗಾದ್ರೆ ಪ್ರಾಣ ಕಳ್ಕೊಳ್ಳಲ್ಲ ಅಂತ ಮಾತು ಕೊಡಿ ಮೇಡಮ್. ನಿಮಗೆ ಅನ್ಯಾಯ ಮಾಡಿರೋ ಆ ಕಳ್ಳರನ್ನ ನಾವ್ ಹಿಡಿತೀವಿ. ಇದು ಬರೀ ಮಾತಲ್ಲ ಮೇಡಮ್, ಪ್ರಾಮಿಸ್. ಮುರಳಿ ಅಂಕಲ್ಗೆ ಬೇಡಿ ಹಾಕಿದ್ ನಮ್ ಡ್ಯಾಡ್ ಮಾಡ್ತೀವಿ. ನಿರಪರಾಧಿ ಮುರಳಿ ಅಂಕಲ್ಗೆ ಗಲ್ ಶಿಕ್ಷೆ ಕೊಡಾಗ್ ಮಾಡಿದ. ಎಂತೆಂತ ಆಗದ್ ಸಾಧ್ಯ ಆಗ್ಲಿಲ್ಲ ಅಂತ ಅದ್ರಲ್ಲಿ ನಿಮ್ಮಂತ ಪುಟಾಣಿಗಳು ಆಗತ್ತಮ್ಮ. ಮೇಡಮ್, ದೊಡ್ಡವರಿಂದ ಆಗ್ದಿರೋದ್ನ ಚಿಕ್ಕವರು ಸೀಸಾಗ್ ಮಾಡ್ಬಿಡ್ತಾರೆ. ಒಂದ್ ಎಂಪಲ್ ಒಂದ್ ಸಣ್ಣ ಇರುವೆ ದೊಡ್ಡ ಆಡ್ಸ್ಬಿಡುತ್ತೆ ಸಣ್ಣ ಸೇರ್ಕೊಂಡು. ಮಕ್ಕಳು ಧೈರ್ಯವಂತರಾಗಿರ್ಬೇಕು, ಛಲವಂತರಾಗಿರ್ಬೇಕು ಅಂತ ನಮ್ ಸ್ಕೂಲಲ್ಲಿ ನಮ್ಮಿಂದ ನೀವೇ ಒಂದ್ ನಾಟಕ ಆಡ್ತಿರ್ಲಿವೆ. ನಾವ್ಸ್ಕೊಳ್ಳಿ ಮೇಡಮ್, ನಾವ್ಸ್ಕೊಳ್ಳಿ. ಸಹ್ಯಾದ್ರಿ ಸಾಲಿನಲ್ಲಿ
ಮಲೆನಾಡ ಕಾಡಿನಲ್ಲಿ ಬೆಳೆದಿತ್ತು ಭಾರಿ ಆಲದ ಮರವು, ಮರದಿತ್ತು ನೂರಾರು ಹಕ್ಕಿಗಳ ಸ್ವರವು. ಎನ್ನುತ್ತ ಹಾಡೋಣ ತೂಗಿ ಪಾಗಿ ಎಲ್ಲರೂ ಹಾಡೋಣ. ಸಿಹಿಯಾದ ರುಚಿಯಾದ ಹಣ್ಣಿನ ರಸ ಮಾಡೋಣ. ಕಲ್ಲ ಕಲ್ಲ ಕುಣಿಯೋಣ, ಮೈ ಮನ ಮರೆಯೋಣ, ಒಟ್ಟಿಗಾಗಿ ನೆಟ್ಟಗೆ ಹೋಗಿ ಹಿಂದೆ ನೆರೆಯೋಣ. ಕೇಳಿ, ಅಪಾಯ ಬಂದಾಗ ಉಪಾಯ ಹೇಳ್ತೀನಿ, ಆ ಸರ್ಪನೇ ಸಾಯೋ ಹಾಗೆ ಮಾಡ್ತೀನಿ, ಬನ್ನಿ ಎಲ್ಲ ಬನ್ನಿ. ಏ ಪಕ್ಷಿರಾಜ ಬಾನತೀಜ ಬಾ ಬಾ. ಏನು ರೋಷ, ಏನು ಆವೇಶ, ಇಲ್ಲ ನಮ್ಮಂಥ ಬಡ ಪ್ರಾಣಿಗಳ ಮೇಲೇನೆ ನಿನ್ನ ಪೌರುಷ. ಸಾಕು ಸಾಕು, ಬರೀ ಒಣಜಂಬದಿಂದ ಏನು ಪ್ರಯೋಜನವಿಲ್ಲ. ವೃಥ ಕೋಪ ತಾಪ ಪ್ರತಾಪ ಏನು ಸುಖವಿಲ್ಲ. ನಮ್ಮ ಸರ್ಪರಾಜನ ಮುಂದೆ ನಿನ್ನ ದರ್ಪ ಏನು ನಡೆಯ
ತಾಳು ತಾಳು, ನಿನ್ನ ಪೌರುಷ ಆವೇಶ ರೋಷ ಅಲ್ಲಿ ತೋರಿಸು ಬಾ. ಸಾಧಿಸಬೇಕು ವೈರಿ ಎದುರಾದಾಗ ಧೈರ್ಯ ತೋರಿ ಛಲದಿಂದ ಗೆಲ್ಲಬೇಕು. ಮೇಡಮ್ 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 ಮೇಡಮ್, ಏನ್ ನಮ್ಗೆ ಆಶೀರ್ವಾದ ಮಾಡಿ ಮೇಡಮ್. ಹೌದು ಮೇಡಮ್. ಟೈಗರ್, ನೀನ್ ನಮ್ ಜೊತೆ ಸೇರ್ತೀಯಾ? ವೆರಿ ಗುಡ್. ಜೊತೆಗೆ ನಮ್ಮಿದ್ದಾನೆ ನೋಡಿದ್ರಾ? ಈ ಪುಟಾಣಿಗಳ ಮೇಲೆ ನಂಬಿಕೆ ಇಡಿ ಮೇಡಮ್. ಮೇಡಮ್, ಮುರಳಿ ಅಂಕಲ್ ಆ ಕಳ್ಳರ ಗುಂಪಿನ ಮೇಲೆ ಏನಾದರೂ? ಹೌದು ರಾಧಾ, ಅವ್ರ ಡೈರಿಲಿ ಅವ್ರ ಹೆಸರು ಇನ್ನೂ ಏನೇನೋ ಬರ್ದಿಟ್ಟಿದ್ದಾರೆ. ಮೇಡಮ್, ಅದು ನಮ್ ಕೈ ಕೊಡಿ, ಆಮೇಲೆ ಮಜಾ ನೋಡಿ. ಮೇಡಮ್, ನಾವು ನಿಮ್ಗೋಸ್ಕರ ಪುಟಾಣಿ ಏಜೆಂಟ್ ಆಗ್ತೀವಿ. ಪುಟಾಣಿ ಏಜೆಂಟ್ ನಂಬರ್ ಒನ್, ಪುಟಾಣಿ ಏಜೆಂಟ್ ನಂಬರ್ ಟೂ, ಪುಟಾಣಿ ಏಜೆಂಟ್ ನಂಬರ್ ತ್ರೀ. ದೊಡ್ಡವರು ತಪ್ಪು ಮಾಡ್ತಾರೆ ಅಂತ ನಮ್ ನಮ್ ತಂದೆ ತಾಯಿಗಳಿಗೆ ತೋರಿಸ್ಕೊಡ್ಬೇಕು. ನಮಗ್ ಆಶೀರ್ವಾದ ಮಾಡು ಗಣೇಶ. ಮುರಳಿ ಅಂಕಲ್ಗೆ ಬಿಡುಗಡೆ ಆಗ್ಬೇಕು, ನಮ್ ಮೇಡಮ್ಗೆ ಸಂತೋಷ ಆಗ್ಬೇಕು, ನಮ್ಮನ್ನ ಹರಿಸು ಗಣೇಶ. ಒಂದ್ ಚೋಟ ಕ್ವಶನ್, ಒಳ್ಳೆ ಕಷ್ಟ ಕೊಡೋದು, ಕೆಟ್ಟವ್ರಿಗೆ ಮಜಾ ಮಾಡಿಸೋದು, ಇದಕ್ಕೆ ನಾನ್ ನಿನ್ ದೇವ್ರು ಅಂತ ಪೂಜೆ ಮಾಡೋದು, ನಿನ್ ಮರ್ಯಾದೆ ಉಳಿಸ್ಕೊಳಕಾದ್ರೂ ನೀನ್ ನಮ್ಮನ್ನ ಗೆಲ್ಸ್ಬೇಕು ಗಣೇಶ. ನಿಮ್ದು ಬೇಟ ದೋಹಣ ವಕ್ತಕ್ಕೆ ಸರಿಯಾಗಿ ಬಂದು ಸೇರ್ತು ಸರ್. ಭಗವಾನ್ ಕಿ ಮರ್ಜಿ. ನೀವು ಅನಾಥ ಮಕ್ಕಳಿಗೆ ನಿಮ್ಮ ಆಶ್ರಮದಲ್ಲಿ ಸಾಕಿ ಫಾರಿನ ಕಳಿಸ್ತೀರಿ. ಪಾಪ ಜೈರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್. ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್.
ಸದ್ ಭಗವಾನ್ ಕೀ ಮರ್ಜಿ. ಕೋಟಿ ರೂಪಾಯಿ ಮಾಲು ಯಾವ ತೊಂದರೆಯೂ ಇಲ್ಲದೆ ನಮ್ಮ ವಶ ಆಯ್ತು. ವಂಡರ್ಫುಲ್. ಎರಡೂವರೆ ಕೋಟಿ, ಒಬ್ಬೊಬ್ಬರ ಪಾಲ್ಗೆ 50-50 ಲಕ್ಷ. ಆಂಡವನೇ, ನಾ ಏನು ಶೋಲ್ಲಲಿ, ಹೆಂಗ ಶೇಖ್ ಜಿಯ ಪಯ್ಯ ಅವಳೋ ಚಿಕ್ಕ ವಯಸ್ಸಿನಲ್ಲಿ ಸತ್ತೋದನಲ್ಲ ಅನ್ನೋ ಒಣ್ಣು ದುಃಖ ಮರೆಯೋದಾದ್ರೆ ಸಂತೋಷಮೋ ಸಂತೋಷ. ಮೇರಾ ಬೇಟ ರಾಮರಸ ಕುಡಿಯೋ ವಕ್ತ ಮೇ ಸತ್ತೋರ್ನ ನೆನೆಸಬಾರ್ದು. ರೋಮತ್ ರೋಮತ್ ಅಳ್ಬೇಡಿ ಅಲ್ಲ ಬೇಟ, ನ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಪಿಯೋ 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 ಜಿ, ಇವತ್ತು ನಮ್ ಪಾರ್ಟಿ ಗ್ರ್ಯಾಂಡ್ ಓ ಗ್ರ್ಯಾಂಡ್. ಅವತ್ತು ನಮ್ ಮೇಲೆ ಸಂಚು ಮಾಡಿದ ಮುರಳಿಗೆ ಆಪತ್ತು, ಇವತ್ತು ನಮಗೆ ಸಂಪತ್ತು ಸಂಪತ್ತು. ಹಲೋ ಹಲೋ, ಯಾರದ್ದು ಮಾತಾಡ್ತಾ ಇರೋದು? ಕಳ್ಳ್ರ ಗ್ಯಾಂಗ್ ಮೀಟಿಂಗ್ ಮಾಡ್ತಾ ಇರೋ ಜಾಗ ಅದೇ ತಾನೇ. ಹಲೋ. ಏ ಕಳ್ಳ್ರಾಸ್ಕಲ್, ನೀವೆಲ್ಲ ಯಾರು ಅಂತ ನಮಗ್ ಗೊತ್ತು. ಏ ಕಳ್ಳ ಕದಿಮರೆ, ಬ್ಲಾಕ್ ಮಾರ್ಕೆಟ್ ಭೂಪತಿಗಳೇ, ದರೋಡೆ ಖೋರರೇ, ಇನ್ನಿಮ್ ಮಾತ ನಮ್ಮ ಹತ್ರ ನಡೆಯೋದಿಲ್ಲ. ಕೇಳಿ, ಚೆನ್ನಾಗ್ ಕೇಳಿ, ಕಿವಿಗೊಟ್ಟು ಕೇಳಿ. ನಾವು ನಿಮ್ಮ ಗುಟ್ಟನ್ನ ರೊಟ್ಟು ಮಾಡ್ತಿದ್ದೀವಿ, ನಿಮ್ ವೇಷನ ಕಳಿಸ್ತಿದ್ದೇವೆ. ನಿಮ್ಮ ಕಥೆ ಎಲ್ಲ ನಮಗ್ ಗೊತ್ತು, ನಿಮ್ ಬಂಡವಾಳ ಎಲ್ಲ ನಮಗ್ ಗೊತ್ತು. ಅದನ್ನೆಲ್ಲ ಹೇಗ್ ಬಯಲು ಮಾಡ್ಬೇಕಂತಾನೂ ನಮಗ್ ಗೊತ್ತು. IGP ಅವ್ರನ್ನ ನೀವೇ ಕೊಲೆ ಮಾಡಿ ಆ ಅಪರಾಧನ ಮುರಳಿ ಮೇಲೆ ಹೊರಿಸಿ ಅವ್ರಿಗೆ ನೇರ ಶಿಕ್ಷೆ ಕೊಡ್ತಿದ್ದು ನಮಗ್ ಗೊತ್ತು. ನಿಮ್ಗೆಲ್ಲ ಹೇಳೆ ಚಳ್ಳೆ ಹಣ್ಣು ತಿನ್ಸೋದು ನಮ್ ಗೊತ್ತು, ಮುರಳಿನ ಹೇಗ್ ಬಿಡಿಸ್ಬೇಕಂತಾನೂ ನಮ್ ಗೊತ್ತು. ನೀವು ಎಲ್ಲೆಲ್ಲಿ ಸೇರ್ತೀರಿ, ಏನೇನ್ ಕರಾಮತ್ ಮಾಡ್ತೀರಿ, ಹೇಗ್ ಮಾಡ್ತೀರಿ ಅನ್ನೋದು ನಮಗ್ ಗೊತ್ತು. ಅದನ್ನೆಲ್ಲ ಹೇಗ್ ಕಂಡಿಡಿಬೇಕು, ಅದಕ್ಕೇನೇನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತು. ಯಾರು ನೀವು? ಪುಟಾಣಿ ಏಜೆಂಟ್ 1. ಪುಟಾಣಿ ಏಜೆಂಟ್? ಪುಟಾಣಿ ಏಜೆಂಟ್ 2. ಪುಟಾಣಿ ಏಜೆಂಟ್? ಪುಟಾಣಿ ಏಜೆಂಟ್ 3. ಪುಟಾಣಿ ಏಜೆಂಟ್? ಪುಟಾಣಿ ಏಜೆಂಟ್ 1. ಪುಟಾಣಿ
ಇದರು ಅಂಜೋ ಭೂಪರಲ್ಲ ಎದುರಾಳಿ ಯಾರಿರಲಿ ಆರು ಸಾಟಿಯಲ್ಲ ತಿಳಿಯುವೆವು ಕೀಡಿಗರು ಮಾಡೋ ಮೋಸವೆಲ್ಲ ದ್ರೋಹಿಗಳು ಎಲ್ಲಿರಲಿ ಪಾರಾಗೆ ಸಾಧ್ಯವಿಲ್ಲ ಧರ್ಮದ ರಕ್ಷಣೆ ಗುರಿಯೂ ನಮ್ಮದೇ ದುಷ್ಟರ ಶಿಕ್ಷಣೆ ಹೊಣೆಯೂ ನಮ್ಮದೇ ಹಗಲೋ ಇರುಳೋ ಕಾಯುವೆವು ನಮ್ಮಯ ಬಲವನ್ನು ತೋರುವೆವು ಭೂತಾನಿಗೆ ಜನ್ಮಂಜೋತಿ ಸಿಡಿಲಿನ ಮರಿಗಳ ನಾವ ನೀತಿಗೆಂದು ಓಡಾಡುವೆವು ಭೂತಾನಿಗೆ ಜನ್ಮಂಜೋತಿ ಮಂಜೋತಿ ಸಿಂಹಗಳ ಗುಹೆಯೊಳಗೆ ನುಗ್ಗಿ ಗೆಲ್ಲಬಲ್ಲೆ ವಂಚಿಸುವ ನರಿಗಳನ್ನು ನಿರ್ಮೂಲ ಮಾಡಬಲ್ಲೆ ಮದಿಸಿರುವ ಆನೆಗಳ ಮದವಾಗಿಳಿಸಬಲ್ಲೆ ವಿಷಭರಿತ ಹಾವುಗಳ ಹಲ್ಲನ್ನು ಕೀಳಬಲ್ಲೆ ಯಾವತ್ತೋ ಮರ್ತು ಹೋಗಿದ್ದೆ ಆದ್ರೆ ಇದು ಪ್ರೇಮ ಬೇಡ ಮಲ್ಲಿ ಬೇಡ ಮುರಳಿ ಅಂತ ನನಗೊಬ್ಬ ಸೋದರ ಮಾವ ಇದ್ದ ಅವನ್ನ ನೀನು ಪ್ರೀತಿಸಿದ್ದೆ ಪ್ರೇಮಿಸಿದ್ದೆ ಅನ್ನೋದನ್ನೆಲ್ಲ ಒಂದು ಕನಸು ಅಂತ ತಿಳ್ಕೊಂಡು ಮರೆತುಬಿಡು ನೋಡು ಮಲ್ಲಿ ನೀನಿನ್ನು ಚಿಕ್ಕವಳು ನಿನಗೆ ರೂಪ ಇದೆ ಯೌವನ ಇದೆ ನಿನ್ನ ಹೃದಯಕ್ಕಾಗಿರೋ ಗಾಯ ಮಾದ್ಮೇಲಾದ್ರೂ ನನಗೆಂತ ಒಳ್ಳೆಯವ್ರು ಯಾರನ್ನ ಎಂತ ಮಾತಾಡ್ತಾ ಇದೀಯ ನೀನು ಗಂಡಸಾದ ನೀನೇ ಹೀಗೆ ಮಾತಾಡಿದ್ರೆ ಇನ್ನು ಹೆಣ್ಣಾದ ನನ್ನ ಗತಿ ಏನು ಮುರಳಿ ನಾನು ಯೋಚ ನಿರ್ಧಾರ ಮಾಡಿದ್ದೆ ನಿನಗಿಂತ ಮುಂಚೆ ಹೋಗಿ ಸ್ವರ್ಗದಲ್ಲಿ ನಿನ್ ಸ್ವಾಗತಿಸ್ಬೇಕು ಅಂತ ಆದ್ರೆ ಆ ದೇವ್ರ ಅದು ಕಡ್ಡಿ ಬಂದ್ಬಿಟ್ಟ ನನ್ ಸಾಯೋಲ್ಲ ಮುರಳಿ ನಾನೊಳ್ಳ ನಾನೊಳ್ಳೋದಿಲ್ಲ ಮುರಳಿ ಮುರಳಿ ನೀನು ದೇವ್ರ ಮೇಲೆ ನಂಬಿಕೆ ಇಡು ನನ್ಗನ್ಸುತ್ತೆ ನೀನ್ ಬಿಡುಗಡೆ ಆಗ್ತೀಯ ನಂಬಿಕೆ ನನಗಿದೆ ಮುರಳಿ ಹಾಗಾಗ್ಬೇಕಾದ್ರೆ ಒಂದು ದೊಡ್ಡ ಪವಾಡನೆ ನಡಿಬೇಕು ಪವಾಡನೆ ನಡೆಯುತ್ತೆ ನಾನು ಏನು ಬರ್ತೀನಿ Thank you.
ಹಣ್ಣು ಹಣ್ಣು ಬಾಳೆಹಣ್ಣು ಮೂಸಂಬಿ ಹಣ್ಣು ಸರ್. ಹಣ್ಣು ಸರ್ ಬೇಡ ಕಣಯ್ಯ, ಚೆನ್ನಾಗಿದೆ ಸರ್. ಬೇಡ ಅಂದ್ರೆ ಬೇಡ, ಹೋಗಯ್ಯ. ಅಯ್ಯೋ ಬಿಡಿ ಸರ್, ಅದಕ್ಕೆ ಕುಕ್ ಮಾಡ್ಕೋತೀರಾ? ಮಾಲ್ನ ರಿಸೀವ್ ಮಾಡ್ಕೋಬೇಕು. ಡ್ರೈವರ್ ಹತ್ರ 10 ಲಕ್ಷ ರೂಪಾಯಿ ಕೊಡಬೇಕಾದ್ದು ನಿಮ್ ಭಾರ. ಲಾರಿ ನಂಬರ್ BMY 8181. ಓಕೆ. ಯಾರ್ದೋ ಸಾಕತ್ ಕೋತಿ ಇರ್ಬೇಕು. ಬಾಯ್ದು ಬಾಯ್ ಕೋಡ್ವರ್ ನೀವು ಅಮರ್ ಅಕ್ಬರ್ ಆಂಟೋನಿ ಅನ್ಬೇಕು. ಆ ಡ್ರೈವರ್ ರೋಹನ್ ಕಿಸಿ ಸೆಕಮ್ ನಹಿ ಅಂತಾನೆ. ಡ್ರೈವರ್ ಹತ್ರ ಹಣ ಕೊಡ್ಬೇಕು, ಅವನು ಲಾರಿನ ನಿಮ್ ವಶಕ್ಕೆ ಬಿಡ್ತಾನೆ. ಆ ಡ್ರೈವರ್ ಹಣ ಸಮೇತ ಹೋಗೋದಕ್ಕೆ ನೀವು ಒಂದು ಕಾರ್ ಅರೇಂಜ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಅಮರ್ ಅಕ್ಬರ್ ಅಂತೋನಿ ಹಮ್ ಕಿಸಿ ಸಿಕ್ಕಂಬೆ. ಓಕೆ. ದಿನೇ ದಿನೇ ಹೆಚ್ಚದೇನೇ ಇವೆ ಎಲ್ಲಾ ತಮ್ಮ ಸೇವಾ ಸಬ್ ಭಗವಾನ್ ಕಿ ಮರ್ಜಿ. ದಯಮಾಡಿಸಿ ಶೆಟ್ಜಿ, ದಯಮಾಡಿಸಿ, ಬನ್ನಿ 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 ಶೆಟ್ಜಿ. ನಮ್ದು ಶೆಟ್ಜಿ ನಸಿ ಬಹುತ್ ಬಡಾ ಜಂಬು, ಬಹುತ್ ಬಡಾ
ಗರ್ಮೆ ಬೇಟ ಭೇಟಿ ಇಲ್ಲದೆ ಇದ್ರು, ಇಲ್ಲಿ ಹಜಾರೋ ಭೇಟಿ ಬೇಟೆ. ಈ ಅನಾಥಾಶ್ರಮದ ಮಕ್ಕಳಿಗೆ ಒಂದ್ ದಾರಿ ತೋರಿಸಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಜಮ. ಒಂದೊಂದು ವರ್ಷಾನು ಇಬ್ಬಿಬ್ಬರು ಮಕ್ಕಳನ್ನ ದತ್ತು ತೆಗೆದುಕೊಂಡು ಓದು ಬರೆದು ಬಡ ಆಗಲಿ ಅಂತ ಫಾರಿನ್ಗೂ ಕಳಿಸ್ತಾ ಇದ್ದೀನಿ. ಉನ್ಕಾ ನಸೀಬ್ ಕೋಟ, ಒಂದು ವರ್ಷದೊಳಗೆ ಅವ್ರದ್ದು ಹೆಣ ವಾಪಸ್ ಬರ್ತದೆ. ಈ ಸಾರಿ ಈ ದಾಮೋದರನ್ನ ತಾಂಗ ದತ್ತು ತಗೊಂಡ್ರೆ ಎಬಡಿ ಎಪ್ಪಡಿ ಚಪ್ಪಡಿ. ಸಜ್ಜಿ ಬೇಟ ಬಹುತ್ ಲಗತ್ತಿದ್ದಾನೆ. ಎಲ್ಲ ನಮ್ ಧರ್ಮ ಜ್ಯೋತಿಯವರ ಅನಾಥಾಶ್ರಮದ ಊಟ. ಡರೋ ಮತ್ ಬೇಟ, ಡರೋ ಮತ್ ದಾಮೋದರ್, ಇದು ನಿಮ್ದು ಜೋಡಿ, ಬಹುದೂರ್ ಜೋಡಿ. ನಾನು ನಿಮ್ಮಿಬ್ಬರನ್ನ ಅಲಗ್ ಮಾಡಲ್ಲ. ಚಮಡಾ ಸುಲಿ. ಚಮಡಾ ಸುಲಿ ಅಲ್ಲ, ಚೌಡೇಶ್ವರಿ ಹುಕುಂ ಸೇರ್ಜಿ. ಅದು ಚಮಡಾ ಸುಲಿ ಗುಲಾಬಿ ತೋಟಕ್ ದಾರಿ ಯಾವುದು? ಬನ್ನಿ 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 ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಸಾಹೇಬ್ರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಚಟ್ಯಾರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಚೌಡೇಶ್ವರಿ ಬೇಗ. ಜಮಾಲ್ ಜಮ್ರು, ನಮ್ಮ ಅನಾಥಾಶ್ರಮದಲ್ಲಿ ಗುಲಾಬಿ ಹೂಗಳು ಖುಷಿಯಾಗಿವೆ. ಸೀತಾ ಗೀತಾ ಅಂಜಯ್ಯ ಎಲ್ಲ ಬನ್ನಿ. ಕಮಲಾ ಕಮಲಾ ಬನ್ನಿ. ಯಾರು ಬಂದಿದ್ದಾರೆ ಅಂತ ನೋಡಿ. ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಸೇಟ್ಜಿ, ಅನಸೂಯ, ಸಾವಿತ್ರಿ, ಇವರು ಧರ್ಮಜ್ಯೋತಿ ಸೇಟ್. ಇನ್ಮೇಲೆ ನಮ್ಗೆ ಯಾವ ಭಯನೂ ಇಲ್ಲ. ಸೇಟ್ಜಿ ನಮ್ ಭಾಗ ದೇವರಾಗ ಬಂದ್ರಿ. ಹೌದು ಸೇಟ್ಜಿ, ಈ ಚೌಡೇಶ್ವರಿ ದಾಮೋದರ ನಮ್ಗೇನೇನು ಸುಳ್ಳೇಳಿ ಇಲ್ಲಿ ತಂದು ಕೂಡಾಕಿದ್ದಾರೆ. ನಮ್ ತಂದೆ ತಾಯಿಗಳು ಎಲ್ಲೆಲ್ಲಿ ಹುಡುಕ್ತಾ ಇದ್ದಾರೋ ಏನು. ದಯವಿಟ್ಟು ನಮ್ಮನ್ನಿಲ್ಲಿಂದ ಬಿಡಿಸಿ ಸೇಟ್ಜಿ. ಬುಲ್ಬುಲೆ ಬೇಟಿಯ, ಖುಷಿ ಪಡೋ ಹೊತ್ತಿನಲ್ಲಿ ಕಣ್ಣೀರು ಆನ್ಸು ನಾ ದಾಮೋದರ. ಸೇಟ್ಜಿ ಇವಳು ಜ್ಯೋತಿ ಬಿ ಎ, ಇವಳು ಅನಸೂಯ, ಅವಳು ಸಾವಿತ್ರಿ, ರೀಟಾ, ಮೀತಾ, ಅನಿತಾ. ಪರವಾಗಿಲ್ವೇ, ರುಂಬ ರುಂಬ ರಂಬೆ ಹಾಗಿದ್ದಾರೆ. ಇದರಲ್ಲಿ ಇವ್ರ ನಸೀಬ್ ಬರೆದಿದೆ. ದ್ರೋಹ ಮಾಡ್ತಾ ಇದೀಯಾ, ಮೋಸ ಮಾಡ್ತಾ ಇದೀಯಾ? ಭಗವಾನ್ ಕಿ ಮರ್ಜಿ. ಪಾಪಿ ಚಂಡಾಲ, ಹೆಚ್ಚಿಗೆ ಮಾತಾಡಿದ್ರೆ ಜಾಗ ಕೈ ತೊಗೋಬೇಕಾಗುತ್ತೆ. ಚಮಡಾ ಸುಲಿ. ಸೇಠ್ ಜಿ, ಚಮಡಾ ಸುಲಿ ಅಲ್ಲ, ಚೌಡೇಶ್ವರಿ, ಚೌಡೇಶ್ವರಿ. ಚಮಡಾ ಸುಲಿ ಕರಿ. ಜೈಲಲ್ಲಿ ಆ ಮುರಳಿನ ಮಾತಾಡಿಸ್ಕೊಂಡು ಈಚೆ ಬಂದ್ರು. ನಾನು ಅಮ್ಮಯ್ಯ ಕಾದಿದ್ವಿ, ಉಪಾಯವಾಗಿ ಲಿಫ್ಟ್ ಕೊಡ್ತೀನಿ ಅಂತ ಹೇಳಿ ಕಾರ್ನಲ್ಲಿ ಕೂರಿಸ್ಕೊಂಡು ಸೀದಾ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿ. ದಾಮೋದರ ಮುಕ್ಕು. ಏಯ್, ನಿಂದು ಬಾಯಿ ಅಲ್ಲ ಅವಳದು ಬಾಯಿ. ಮುರಳಿ ಕಿ ಚೋಕ್ರಿ. ನಿನ್ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಿದ್ರು ಮನೆ ಹಾಳ, ನಿನ್ ಮನುಷ್ಯ ಹಾಳಾಕಣೋ ಪಿಶಾಚಿ. ನಾಚಿಕೆಯವಳ ಬಂದಿನಿಗೆ ನಾನು ನಿನ್ ಮಗಳಾಗಿದ್ದೀನಲ್ಲ. ಹಾ ಹಾ, ನೀನು ನನ್ನ ಮಗಳ ಹಾಗೇ ಇದ್ದೀಯ.
ಆದ್ರೆ ನೀನ್ ನನ್ನ ಮಗಳಲ್ಲ. ಲೇ ಮುದಿಯಾ ಮಯಹಳ, ನಿನ್ನ ನಡತೆ ತಕ್ಕ ಪ್ರಾಯಶ್ಚಿತ ಅನುಭವಿಸ್ತೀಯ ಕಣ. ಸರದಾರ್ ಜೀ ಸರ್, ಇವಳು ಬಂದಾರಿ ತೋರಿಸು. ಎಲ್ಲಾರ್ಗು ನಿದ್ದೆ ಬಂದ್ಮೇಲೆ ನಾವ್ ಅಲ್ಲಿಗೆ ನುಗ್ಲೇಬೇಕು, ನಮ್ ಮೇಡಮ್ ನ ಬಿಡಿಸ್ಕೊಳ್ಳೇಬೇಕು. ಏನಾದ್ರೂ ಐಡಿಯಾ ಸಿಕ್ತಾ? ಏನದು ಕ್ವಶನ್? ಯಾವ್ದಾದ್ರು ದೊಡ್ಡ ಐಡಿಯಾ ಹೇಳ್ತಾನಂದ್ರೆ ಚೋಟ ಕ್ವಶನ್ ಅಂತ. ಚೋಟ ಕ್ವಶನ್, ಚೋಟ. ಡೋಂಟ್ ವರಿ. ಇದಕ್ಕೊಂದ್ ದೊಡ್ಡ ಪ್ಲಾನ್ ಮಾಡೋಣ. ಎಲ್ರ ಮುಂದೆ ನೀನ್ ನನ್ನ ಹೋಗದೆ ಅಲ್ಲ, ನಾನ್ ನಿನ್ನ ಅಪ್ಪ ಅಲ್ಲ. ಒಂದ್ ಚೋಟ ಕ್ವಶನ್, ಚೋಟ ಕ್ವಶನ್ ಅಂತ ಚೋಟ ತಂದು ಸುಮ್ನೆ ಬರ. ಕರ್ಕೊಂಡೇನೋ ಹ್ಯಾಂಡ್ಸ್ ಅಪ್.
ಕಳ್ಳ ರಾಸ್ಕಲ್, ನೀನ್ ದರ್ಬಾರ್ ನಡೆಸ್ತೇನೋ? ಏ ಆ ಕಡೆ ನೋಡು, ಧರ್ಮಜ್ಯೋತಿ ಸೇಟ್ ಅಂತ ಹೆಸರಿಟ್ಕೊಂಡು ಒಳಗಡೆ ಈ ತರ ಕೆಲಸ ಮಾಡ್ತಾ ಇದೀಯಾ? ಧರ್ಮಜ್ಯೋತಿನಾ ನೀನು? ಏಯ್ ಕಳ್ಳ ರಾಸ್ಕಲ್! ಏ ಕಳ್ಳ ಸೇಚ್ ಬೇಟ, ಮೈನೆ ತುಮ್ಕೋಕೆ ಹಾಕಿಯಾರೆ? ಅಯ್ಯೋ ಲಡ್ಡು ಕಿಲಾತವ್ರೆ, ಲಡ್ಡು ಗಿಲಿಟ್ ಮಾಡ್ತೀಯ, ಲಂಚ ಕೊಡ್ತೀಯ? ರಾಧಾ, ರಾಧಾ ಬೇಡ. ಬಾಯ್ ಬಿಟ್ಟೆ ವಿಗ್ಯಾ ಗಂಡ್ಸು, ಬಾಯ್ ಬಿಡ್ದಂಗ್ ಗಂಡ್ಸು ಅವನಿಗೆ. ಮೇಡಮ್, ಮೇಡಮ್ ನಿಮ್ಮನ್ ಬಿಡ್ಸ್ಕೊಳೋಕೆ ನಾವ್ ಇಲ್ಲಿಗೆ ಬಂದಿರೋದು. ಅಳ್ಬೇಡಿ ಮೇಡಮ್. ಮೇಡಮ್ ಅದು ಹಾಗೂ ಅಲ್ಲಿಂತೇನಲ್ಲ ಚಂಡಾಳ, ಅವನು ಸುಟ್ಟಿದ್ದು ಕಣಮ್ಮ. ಅಳ್ಬೇಡಿ ಮೇಡಮ್, ಅಳ್ಬೇಡಿ, ಬನ್ನಿ ಹೋಗೋಣ. ಮೇಡಮ್ ಬನ್ನಿ, ಮೇಡಮ್ ಬನ್ನಿ, ಇವಾಗ ನೋಡ್ತೀವಿ ತಮಾಷೆ, ನಾವ್ ನೋಡ್ಕೊಳ್ತೀವಿ. ಇದಿಲ್ಲೇರಿ ಮೇಡಮ್, ಬನ್ನಿ ಸಿಜ್ಜಿ ಬನ್ನಿ, ನಿಮ್ಗೆ ಇವತ್ತು ಪೂಜೆ ಮಾಡ್ತೀವಿ. ಒಂದ್ ಚೋಟ ಕ್ವಶನ್ ಸಜ್ಜಿ, ಬೋಲೋ ಬೇಟ. ಐ ಜಿ ಪಿನ ಕೊಲೆ ಮಾಡ್ದವ್ರು ಯಾರು? ನಿಜ ಹೇಳು. ನಾನಲ್ಲ. ಗುಂಡಾರ್ಸಿದ್ ಯಾರು? ನಾನಲ್ಲ. ನಿಜ ಹೇಳಿದ್ದಾರೆ? ಹೇಳ್ತೇನು. ಸಬ್ ಭಗವಾನ್ ಕಿ ಮರ್ಜಿ. ಏನಂದೆ? ನನ್ನಂದು ಮರ್ಜಿ ಅಂದೆ. ನಾನೇ ಭೇಟಿ, ನಾನೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸಿ, ಥ್ಯಾಂಕ್ ಯು. ಇವನೊಬ್ಬ ಒಪ್ಕೊಂಡಾಯ್ತು, ಇನ್ನು ನಾಲ್ಕ್ ಜನ ಬಾಕಿ. ಲೋ ಬೀಗ ಬೇಗ ಹಾಕೋ. ನೀವ್ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್. ನಮ್ ಮೇಡಮ್ ನಾ ನೀನು? ಹೀಗೆ ತಾನೇ ಸುಟ್ಟಿದ್ದು? ಉರಿಯುತ್ತಾ ನಿನಗೂ? ಉರಿಯಲ್ಲ. ಅಯ್ಯೋ ಪಾಪ, ಮಿಸ್ಟರ್ ಧರ್ಮಜ್ಯೋತಿ ಸೇಟ್, ಬನ್ನಿ ಹೋಗೋಣ. ಏನೈತೆ ಹುಡುಗಾಟ? ಸುಮ್ಮನೆ ಇರ ದಾಮದರ, ಸುಮ್ಮನೆ ಇರ. ದಿನ ತೊಂದ್ರೆ ಕೊಡ್ತೀಯಲ್ಲ ದಾಮದರ. ಹಾರಾಗಲ್ಲ.
ಏನಿದು? ಒಂದ್ ಚೋಟ ಕ್ವಶನ್, ಇಲ್ ಹೆಂಗಸ್ರ ನಮ್ಮ ಮೇಡಮ್ನ ಕೂಡ ಪರಿಹಾರ? ನಾನಂತೂ ಅಲ್ಲ, ಮತ್ತಿನ್ಯಾರು? ದರ್ಪತಿ ಶರ್ಟ್ ಕೂಡ ಹಾಕಿದ್ಯಾಕೆ ಗೊತ್ತಿಲ್ಲ. ಜಂಬು ಜಮಲ್ಗೆ ಮಾರೋಕೆ ಸಾಕು. ಇನ್ನೊಂದ್ಸಾರಿ ಇಂತ ಕೆಲಸ ಮಾಡಿದ್ರೆ ನಿನ್ನ ಏನ್ ಮಾಡ್ತೀವಿ ಗೊತ್ತಾ? ಎಲ್ಲ ನಿನ್ನಿಂದ ಬಂದಿದ್ದು. ಯಾಕೆ ನಿದ್ದೆ ಹೋದೆ? ನಿನ್ನ ನನ್ನ ನಿದ್ದೆ ಹೋದಲ್ಲ, ಏನಪ್ಪ ಮಾಡ್ಲಿ ದೇವ್ರೆ, ಈ ರಾತ್ರಿ ಹೀಗೇ ಇರ್ಲಿ. ಬೆಳಗಾಗೋದೇ ಬೇಡ, ಸೂರ್ಯ ಹುಟ್ಟೋದು ಬೇಡ. ಕಿಟ್ಟಿ ಒಂದ್ ಚೋಟ ಕೊಚ್ಚ, ನಾಳೆ ನಮ್ ಪ್ರೋಗ್ರಾಮ್. ನೀನೇ ಹೇಳಿದ್ದಲ್ಲ, ಲಾರಿ ನಂಬರ್ PMY 81 81. ಇದಪ್ಪ ಅಲ್ಲೋಣ ಹೊಸ ಬಿಡ್ಸು. ನಿಲ್ಸಣ್ಣ, ಎತ್ಕೊಂಡ್ ಬರ್ತೀನಿ. ಮೇಕಪ್ ನನ್ ಮಗನೇ ಒಂದೇ ಐತೆ, ತಲೆಗೆ ಹಾಕೊಂತೇನೋ. ಅಣ್ಣ ಅಲ್ಲಿ ನೋಡೋಣ, ಇನ್ನೊಂದ್ ಬಿಡ್ಸು. ಆಂಜನೇಯ ಸಂಜೀವಿನಿ ಪರ್ವತ ಹೊತ್ಕೊಂಬಂದ, ನೀನ್ ಇದನ್ ಹೊತ್ಕೊಂಬಂದಿದ್ದೀಯೋ, ಅಲ್ಲೇ ಇರು ಬರ್ತೀನಿ. ಏ ನೀನೋ ಕಾಪುಡ್ಸ್ಕೊಂಬರ. ಆಗಲಣ್ಣ. ಅಪ್ಪ ಆಂಜನೇಯ ನಮಸ್ಕಾರ. ಕಡಲೆಕಾಯಿ ಕೊಡ್ತೀನಿ ಕೊಡೋ. ನಾಲ್ಗೆ ಚಪ್ಪರಿಸ್ತೀಯ? ಹೋಗ್ಲಿ, ಯಾವ ಕಡಲೆಕಾಯಿ ಬೇಕು? ಬಿಸಿ ಕಡಲೆಕಾಯಿ ಬೇಕಾ, ಹೊಸ ಕಡಲೆಕಾಯಿ ಬೇಕಾ? ಚೆನ್ನಾಗಿದೆ. ಕೈ ಮುಗಿತೀನಿ ಕೊಡೋ. ನಿನ್ ದಮ್ಮ ಯಾ ಕಣೋ, ಹೊಸ ಶೂ ಎಲ್ಲಿ ಸಿಕ್ತು ಕೊಡೋ. ಹಾಕು. ಜಾಣಲ್ ಮಂತ, ಥ್ಯಾಂಕ್ ಯು ವೆರಿ ಮಚ್. ತಗೊಂಬಂದಿರ ಹೊಸ ಶೋ ಕೂಡ ಹಾಕೊಂಡು ನೋಡ್ತೀನಿ ಸರಿಯಾಗಿದ್ಯೋ ಇಲ್ಲ ಅಂತ. ಡೇಯ್ ಮಲಗಿಬಿಟ್ಟೇನೋ? ಇಲ್ಲ, ನನ್ನ ಮಗನ ಎಲ್ಲೋದ ಇವನು. ಬೇಕು ನನ್ನ ಮಗನೇ ಅಲ್ಲೋ ಕುಂತಿದ್ಯ. ಸೋಂಬೇರಿ ನನ್ನ ಮಗನೇ, ಎಲ್ಲೋದ್ರಲ್ಲಿ ನಿದ್ದೆ ಏನು? Ugh.
ಕಳ್ಳು ಚಿನ್ನ. ಅಮರ್ ಅಕ್ಬರ್ ಅಂತೋನಿ ಹಮ್ ಕಿಸಿ ಸೆ ಕಮ್ ನಹಿ. ಆ ಹುಡುಗ ನಮ್ಮ ಹುಡುಗ, ಯಾರಿಗೂ ಅನುಮಾನ ಬರದೇ ಇರಲಿ ಅಂತ ಕರ್ಕೊಂಬಂದಿದ್ದೆ ಅಷ್ಟೇ. ವೆರಿ ಗುಡ್, ಟೇಕ್ ಇಟ್. ಈ ಕಾರ್ನಲ್ಲಿ ಹೋಗಿ ಕಾರ್ನ ಕೃಷ್ಣಪ್ಪ ಸರ್ಕಲ್ ಹತ್ರ ಬಿಟ್ಬಿಡು. ಓಕೆ, ಕಮ್ ಆನ್. ಚೋಟಾ, ಸಿಂಹದ ಬೀಸ ಇಳಿದ್ ಕೆಣಕ್ತಾ ಇದ್ದೀರಾ? ಆಲ್ ದ ಬೆಸ್ಟ್. ಯಾವ ಟೈಮಲ್ಲಿ ಸಹಾಯ ಬೇಕಾದ್ರೂ ನಾನ್ ರೆಡಿ. ಓಕೆ ಓಕೆ. ಗೋಲ್ಡನ್ ಬಿಸ್ಕೆಟ್. ನಿಮ್ಮ ವಯಸ್ಸಿಗೆ ಮೀರಿ ನೀವು ಸಾಹಸ ಮಾಡ್ತಾ ಇದ್ದೀರಾ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಒಂದ್ ಚೋಟ ಕ್ವಶನ್ ನಿಮ್ಗಲ್ಲ ಮೇಡಮ್, ಅಂಜು ನಿಮ್ಗೆ ಒಂದ್ ಚೋಟ ಕ್ವಶನ್. ಈಗ ಹೇಳು, ಆ ಕಳ್ಕ ನಿಮ್ಗೆಲ್ಲ ಏನ್ ಮಾಡ್ತಿರ್ಬೋದು? ಪೊಲೀಸ್ ಇನ್ಸ್ಪೆಕ್ಟರ್, ನೀವು ಹಿಡಿಯೋಕಾಗದೇ ಇರೋ ಕಳ್ಳರು ಕೊಲೆಗಾರರನ್ನ ನಾವು ಹಿಡಿತೀವಿ. ಮಿಸ್ಟರ್ ಅಂಜು ಅಂದರೆ ನಮ್ಮ ಕೋತಿ ತಂದಿರೋ ಪೆಟ್ಟಿಗೆಯಲ್ಲಿರೋ ಹಣ ನಮ್ಮ ಸರ್ಕಾರಕ್ಕೆ ಸೇರಬೇಕು. ಇನ್ನೂ ಸುಮಾರು ಚಿನ್ನದ ಗಟ್ಟಿಗಳನ್ನ ಹೈವೇ ನಂಬರ್ 4 13 ಕಿಲೋಮೀಟರ್ ಹತ್ತಿರ ಇರೋ ಮರದ ಕೆಳಗಿರೋ ಹುತ್ತದಲ್ಲಿ ಹಾಕಿದ್ದೀವಿ, ಅದನ್ನು ತೆಗೆದುಕೊಳ್ಳಿ. ಇಷ್ಟು ಮಾತ್ರ ಅಲ್ಲ, ಆ ಕಳ್ಳ ಕದೀಮರು ಯಶವಂತಪುರ ರಸ್ತೆಯಲ್ಲಿರೋ ನಮ್ಮ ಗೋಡನ್ ನಂಬರ್ 7 ಬೇಕಾದಷ್ಟು ಕಳ್ಳ ಮಾಲನ್ನ ಬಚ್ಚಿಟ್ಟಿದ್ದಾರೆ. ಅದನ್ನು ವಶಪಡಿಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ನಮ್ಮ ಜವಾಬ್ದಾರಿಯೂ ಉಂಟು. ಕಳ್ಳತನ ಮಾತ್ರವಲ್ಲ, ತಾವೇ ಕೊಲೆಗಳನ್ನು ಮಾಡಿ ಬೇರೆಯವರ ಮೇಲೆ ಅಪರಾಧ ಹೊರಿಸಿ ಮರಣದಂಡನೆಗೆ ಗುರಿ ಮಾಡಿದ್ದಾರೆ. ಆ ಕಳ್ಳ ಕದೀಮರನ್ನ ಇನ್ನು ಸ್ವಲ್ಪ ದಿವಸಗಳಲ್ಲಿ ನಾವೇ ನಿಮಗೆ ಸಾಕ್ಷಿ ಆಧಾರ ಸಮೇತ ಹಿಡಿದುಕೊಡುತ್ತೇವೆ. ಇತಿ ವಿಶ್ವಾಸಪೂರ್ವಕವಾಗಿ ಪುಟಾಣಿ ಏಜೆಂಟ್ 1 2 3. ಸಿದ್ದು. ಎಸ್ ಸರ್. ಎಲ್ರಾವು? ಯಾರು ಸರ್? ಕೋತಿ ಮೇಲೆ ನಾಯಿ ಬಂತಲ್ಲ. ಅಲ್ಲ, ನಾಯಿ ಮೇಲೆ ಕೋತಿ ಸವಾರಿ ಬಂತಲ್ಲ, ಅವ್ರನ್ನ ಕೇಳ್ತಾ ಇದ್ದೀರಾ? ಹೋಗ್ಬಿಟ್ರು ಸರ್. ಯಾಕೆ ಬಿಟ್ರೆ? ಖಂಡಿತ ನಾವು ಬಿಡ್ಲಿಲ್ಲ ಸರ್. ಸರ್, ಸವಾರಿ ತುಂಬಾ ಶಾಕ್ ಆಗಿತ್ತು, ನೋಡಕ್ಕೆ ಬಹಳ ತಮಾಷೆ ಆಗಿತ್ತು ಸರ್. ಹಲೋ ಎಕ್ಸ್ಚೇಂಜ್, ಕನೆಕ್ಟ್ ಮೀ ಎಸ್ ಪಿ ಮಿಸ್ಟರ್ ಪ್ರಭಾಕರ್ ಪ್ಲೀಸ್. ಕಾನ್ಸ್ಟೇಬಲ್ಸ್ ಕ್ಯಾಚಿಂಗ್ ಕ್ಯಾಚಿಂಗ್. ಏಯ್ ಕಲ್ಮಾಲ್ ಎಲ್ಲಿ ಬಚ್ಚಿಟ್ಟಿದ್ದಾರೆ ತೋರ್ಸ್ ನಡಿ, ನಡಿ ತೋರ್ಸ್ ನಡಿ, ನಡಿ ನಡಿ. ಏನಿದೆ ಬಾಕ್ಸ್ ಅಲ್ಲಿ? ಹೋಲ್ ದಿಸ್ ಫೆಲೋ. 540. ಎಸ್ ಸರ್. ಓಪನ್ ದಿಸ್ ಬಾಕ್ಸ್. ನೋಡಿದ್ರ ಆ ಕಾಲದ ಗತಿ ಏನಾಗಿದೆ ಈಗ? ಬನ್ನಿ ಮಕ್ಕಳು, ಹೋಗೋಣ, ನಡಿ ನಡಿ ಬನ್ನಿ. ನಮ್ಮ ನಗರದಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲೇ ಮಹತ್ತಾದ ಗೌರವಾದರಗಳಿಗೆ ಪಾತ್ರರಾಗಿದ್ದ
ಧರ್ಮಿತ್ ಮಾಣಿಕ್ ಲಾಲ್, ಕರುಣಾಮಯಿ ಕರಮ್ಚಂದ್, ಮಹಾದಾನಿ ಸಮಾಜ ಸೇವಕ ಬಹದ್ದೂರ್ ಕುಟ್ಟಿ, ಉದಾರಿ ಶ್ರೀಮಂತ ಜಮಾಲ್, ಈ ಐವರು ಇಂದು ಅಪರಾಧ ಸ್ಥಾನದಲ್ಲಿ ನಿಂತಿದ್ದ ಸಾಕ್ಷ್ಯಾಧಾರಗಳಿಂದ ಇವರು ಮನುಷ್ಯರಲ್ಲ, ಗುಕವ್ಯಾಗ್ರಗಳೆಂದು ಸಾಬೀತಾಗಿದೆ. ಹತ್ತಾರು ಕೊಲೆ, ಸುಲಿಗೆ, ಕಳ್ಳ ವ್ಯಾಪಾರ ಮುಂತಾದ ದೇಶದ್ರೋಹ ಕೃತ್ಯಗಳಲ್ಲಿ ಈ ಐವರದ್ದೇ ಮುಖ್ಯ ಪಾತ್ರವೆಂದು ನಿರ್ಧಾರವಾಗಿದೆ. ಐಜಿಪಿ ಬಾಲಕೃಷ್ಣ ಅವರನ್ನು ತಾವುಗಳೇ ಗುಂಡಿಟ್ಟು ಕೊಂದು ಆ ಕೊಲೆ ಅಪರಾಧವನ್ನು ನಿಷ್ಠಾವಂತ ಅಧಿಕಾರಿ ಮುರಳಿಯ ಮೇಲೆ ತಂದು ಶ್ರೀ ಮುರಳಿಯವರಿಗೆ ಮರಣದಂಡನೆಯನ್ನು ಈ ನ್ಯಾಯಪೀಠದಲ್ಲೇ ಮಾಡಿಸುವಷ್ಟು ಚಾಣಾಕ್ಷಿತ್ರವನ್ನು ತೋರಿಸಿದ್ದಾರೆ. ಈ ಐದು ಜನರು ಸಮಾಜ ಸರ್ಪಗಳು, ದುಷ್ಟರು, ದೂರ್ತರು. ಇವರಿಗೆ ತಕ್ಕ ಶಿಕ್ಷೆ ಎಂದರೆ ಮರಣದಂಡನೆಯೇ ಸರಿ. ಈ ಅಪರಾಧಿಗಳನ್ನು ಸಾಕ್ಷ್ಯ ಸಮೇತ ಹಿಡಿದ ಕೀರ್ತಿ ಪುಟಾಣಿ ಏಜೆಂಟ್ 1, 2, 3 ಸೇರುತ್ತದೆ. ಈ ಮಕ್ಕಳ ಸಾಹಸ ಕಾರ್ಯವನ್ನು ನ್ಯಾಯಸ್ಥಾನ ಮಾತ್ರವಲ್ಲ, ಸರ್ಕಾರ, ರಾಜ್ಯದ ಜನತೆ ಅಭಿಮಾನ, ಹೆಮ್ಮೆಯಿಂದ ನೋಡಿ ಆಧರಿಸಬೇಕಾಗಿದೆ. ವಿನಾಕಾರಣ ಇಷ್ಟು ಕಾಲ ಮನೋವೇದನೆಗೆ ಗುರಿಯಾಗಿ ಚಿತ್ರಹಿಂಸೆ ಅನುಭವಿಸಿದ ಪೊಲೀಸ್ ಅಧಿಕಾರಿ ಶ್ರೀ ಮುರಳಿಯವರನ್ನು ನಿರಪರಾಧಿ ಎಂದು ತೀರ್ಮಾನಿಸಿ ನ್ಯಾಯಾಲಯ ಅವರಲ್ಲಿ ಕ್ಷಮೆ ಕೋರಿ ಬಿಡುಗಡೆ ಮಾಡಲಾಗಿದೆ. ಏನು ಉಲ್ಲಾಸ, ಏನು ವಿಶೇಷ ಈ ದಿನ ಎಂದು ಮುಗಿಯದ ಪ್ರೇಮ ಬಂಧನ. ಜನ್ಮ ಜನ್ಮದ ಆತ್ಮ ಬಂಧನ, ಏನು ಸಂತೋಷ, ಏನು ಉಲ್ಲಾಸ, ಏನು ವಿಶೇಷ ಈ ದಿನ ಎಂದು ಮುಗಿಯದ ಪ್ರೇಮ ಬಂಧನ. ಜನ್ಮ ಜನ್ಮದ ಆತ್ಮಬಂಧನ. ಒಂದಾಗಿ ಸೇರಿ ಏನೇನು ಕೋರಿ ಉಯ್ಯಾಲೆ ತನಾಡಿದೆ. ದಾಹವೋ ಮೋಹವೋ ಹೂಬಳ್ಳಿಯೊಂದು ಮರ ಸುತ್ತಿ ಬಂದು ತಾನೀಡೆ ಆಲಿಂಗನ. ಇಂದೇಗೋ ನಮ್ಮಲ್ಲಿ ಇಂತಹ ತಲ್ಲಣ. ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ವಿಶೇಷ ಈ ದಿನ ಎಂದು ಮುಗಿಯದ ಏ ಪ್ರೇಮ ಬಂಧನ. ಜನ್ಮ ಜನ್ಮದ ಆತ್ಮ ಬಂಧನ. Yeah.
ಚಲ್ಲಾಟ ನೀನಾಡಿದೆ ಹಾಡುತ್ತಾ ಆಡುತ್ತಾ ಮನವೆಂಬ ಹಕ್ಕಿ ಒಲವೆಲ್ಲೋ ಕಿಬಾನಲ್ಲಿ ಹರಾಡಿದೆ ನಿನ್ನಿಂದ ನಮ್ಮಂದ ಹೂವಲ್ಲಿ ಜೇನು ನಮ್ಮಲ್ಲಿ ನೀನು ಬಾಳೆಲ್ಲ ಹಾಯಾಗಿದೆ ನಾವೆಲ್ದು ಒಂದೆಲ್ದು ನಮ್ಮಂತರಂಗ ಅನಂತರಂಗ ಅನುರಾಗ ತಂದಿದೆ ತಂಗಾಳಿ ಪಂಪಾದ ಸಂದೇಶ ಸಾರಿದೆ ಏನು ಸಂತೋಷ ಏನು ಉಲ್ಲಾಸ ಏನು ವಿಶೇಷ ಈಗ ಎಂದು ಮುಗಿಯದ ಏ ಪ್ರೇಮ ಬಂಧನ ಆತ್ಮಬಂಧನ ಆತ್ಮಬಂಧನ Thank you.
हेलो हाँ धर्मज्योति बोल रहा हूँ ಯಾರು ನೀವು ಪುಟಾಣಿ ಏಜೆಂಟ್ ಭೂತ ನಂಬರ್ ಒನ್ ಪುಟಾಣಿ ಏಜೆಂಟ್ ಭೂತ ನಂಬರ್ ಟೂ ಭಗವಾನ್ ಕಿ ಮರ್ಜಿ. ಏನು ಗೊತ್ತಾಗ್ತಿಲ್ಲ, ಎಲ್ಲಿ ಹೋದ್ರು ಮಕ್ಕಳು. ಸಾರಿ ಸರ್, ಇಡೀ ಸಿಟಿನೆಲ್ಲ ಹುಡುಕಿದ್ದಾಯ್ತು, ಮಕ್ಕಳು ಸುಳಿವೇ ಸಿಗ್ಲಿಲ್ಲ. ಓಕೆ, ಯು ಕ್ಯಾನ್ ಗೋ. ಎಸ್ ಸರ್. ಮಿಸ್ಟರ್ ಪ್ರಭಾಕರ್, ನಮ್ಮಿಂದ ಹಣ ಕೇಳೋಕ್ಕೋಸ್ಕರ ಯಾರಾದ್ರೂ ಮಕ್ಕಳನ್ನ ಕಿಡ್ನಾಪ್ ಮಾಡಿರ್ಬೋದೇ? ಎಸ್ ಪಿ ಪ್ರಭಾಕರ್ ಸ್ಪೀಕಿಂಗ್. ಹಾ, ಏನು ಮಕ್ಕಳ? ಹಾ, ಅಲ್ಲಿದ್ದಾರಿಯೇ. ಓಕೆ, ಈಗಲೇ ಬಂದ್ಬಿಡ್ತಾ ಇದ್ದೀವಿ. ಪ್ರಭಾಕರ್, ಮಕ್ಕಳು ಎಲ್ಲಿದ್ದಾರಂತೆ? ಬನ್ನಿ ಹೋಗೋಣ. ಗಲಾಟೆ ಮಾಡಬಾರ್ದು. ನಿಮ್ ಗಲಾಟೆಯಿಂದ ಅವ್ರಿಗೆ ಏನಾದ್ರು ಎಚ್ಚರ ಆಗ್ಬಿಟ್ರೆ ಅವ್ರ ಬದುಕೋ ಸಂಭವನೆ ಕಡಿಮೆ. ಏನಾಗಿದೆ ಇವ್ರಿಗೆ? ಸುಂದರ್, ಹೇಗಾಯ್ತು? ನಾವು ನಿನ್ ಕೇಳ್ತಾ ಇದೀವಯ್ಯ. ನನಗೇನು ಗೊತ್ತು? ನನಗೇನು ಗೊತ್ತು? ಆ ಪಾಂಡ್ರಂಗನಿಗೆ ಗೊತ್ತು. ನನಗೆ ಗೊತ್ತಿರೋದು ಇಷ್ಟೇಪ್ಪ, ನರ್ಸಿಂಗ್ ಹೋಮಿಗೆ ಕಾಲಿಡ್ತಿದ್ದಾಗೆ ಒಂದು ಮಿಸ್ಟೀರಿಯಸ್ ಕಾಲ್ ಬಂತು. ಸೆಂಟ್ರಲ್ ಜೈಲ್ ಹಿಂಭಾಗದಲ್ಲಿ ಒಂದು ಆಕ್ಷನ್ ನಡೆದ್ಬಿಟ್ಟಿದೆ, ಮೂರು ಮಕ್ಕಳು ಪೆಟ್ಟಿಂದು ಆಗಲೋ ಇಲ್ಲೋ ಅನ್ನೋ ಹಾಗಿವೆ, ಬಂದು ಜೀವ ಉಳಿಸಿ ಅಂತ. ಯಾರು ಮಾತಾಡ್ತಿರೋದು? ಯಾರು ಮಾತಾಡ್ತಿರೋದು ಅಂತಂದೆ. ಉತ್ತರವೇ ಇಲ್ಲ, ರಿಸೀವರ್ ಇಟ್ಬಿಡು. ಏನ್ ಮಾಡ್ಲಿ, ಏನ್ ಮಾಡ್ಲಿ, ಮೂರು ಜೀವದ ಪ್ರಶ್ನೆ. ಸರಿ, ಹೋದೆ ಹೋದೆ ಹೋಗಿ ನೋಡ್ತೀನಿ. ರಕ್ತ ರಕ್ತ ರಕ್ತ. ಏನಾಗ್ತಿದೆ? ರಕ್ತ ರಕ್ತ ರಕ್ತ. ಮೂರು ಮಕ್ಕಳು ಪ್ರಜ್ಞೆ ಇಲ್ದೆ ಇವೆ. ಡಾಕ್ಟರ್ ಮುಂಚೆನೆ ಪೊಲೀಸರು ಬಂದಿರಬೇಕು. ಇನ್ನು ಪೊಲೀಸರು ಕಾಯ್ತು ಅಂತಂದ್ರೆ ಆ ಮೂರು ಮಕ್ಕಳು ಜೀವ ಉಳಿಯೋ ಸಂಭವನೂ ಇಲ್ಲ. ಮಕ್ಕಳು ತಿನ್ನ ಗ್ಯಾಪ್ ಬಂತು. ಬಂದೆ ಬಂದೆ. ಇದು ನನ್ನ ಮಗಳ ಬ್ಯಾಗ್ ನಲ್ಲಿ. ಪುಟಾಣಿ ಏಜೆಂಟ್ 1 2 3. ನೀವು ಹಾಗೆಲ್ಲ ಮುಟ್ಟಬಾರದು ಡಾಕ್ಟರ್. ಮಕ್ಕಳ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ತಾನೆ? ಅಯ್ಯೋ, ನಾನು ಹೇಳ್ದಾಗ ಕೇಳಿದ್ರೆ ಅವ್ರ ಜೀವಕ್ಕೆ ಏನು ಅಪಾಯ ಇಲ್ಲ. ನೋಡಿ, ನೀವು ಅವ್ರನ್ನ ಡಿಸ್ಟರ್ಬ್ ಮಾಡದೆ ಹೋಗಿ. ನಿಮ್ ಮಕ್ಕಳ ಹಿತದೃಷ್ಟಿಯಲ್ಲಿ ಪ್ಲೀಸ್ ಗೋ. ಬೈ ದ ಬೈ ಡಾಕ್ಟರ್, ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕಾಗ್ತದೆ.
ಆಮೇಲೆ ಬರ್ತೀನಿ. ಓಕೆ ರೋಹಿ, ಅವ್ರು ಡಿಸ್ಟರ್ಬ್ ಮಾಡುತ್ತ ಬಾ ಹೋಗೋಣ. ಇಲ್ಲ ಬಾ ಹೋಗೋಣ. ರಾತ್ರಿ ನಾವು ಮನೇಲಿ ಇಲ್ದೇ ಇದ್ದಿದ್ದಕ್ಕೆ ನಾವು ಮಾಡಿದ ಪ್ಲಾನ್ ಸಕ್ಸಸ್. ಪಾಂಡುರಂಗ ಪಾಂಡುರಂಗ, ಏನ್ ಹುಡುಗರಪ್ಪ ನೀವು? ಒಂದು ಶೋಟ್ ಕ್ವಶನ್. Thank you.
ಅಂಜು ಬೈರಿ ಸ್ಲೋ ಸ್ಲೋ ಟೈಗರ್ ನೀನ್ ಹೋಗಿ ಮೇಡಮ್ ನ ಕರಾಟೆ ಮಾಸ್ಟರ್ ನ ಕರ್ಕೊಂಡ್ ಬಾ ನಾನು ಮಕ್ಕಳ ಟ್ರೈನಿಂಗ್ ಕೊಟ್ಟಾದ್ದೆ ನಿಮ್ ಟೈಗರ್ ನಾನು ಎಲ್ಲಿ ಹೇಳ್ಕೊಂಡ್ ಹಾಗಾದ್ರೆ ನಮ್ಮ ಪುಟಾಣಿಗಳು ಏನೋ ಆಪತ್ತಿರಬಹುದು ಬನ್ನಿ ಹೋಗೋಣ ಪ್ಲೀಸ್ ಕಮಾಂಡ್ ದೋಸ್ತೋ ಮಿಲ್ ಗಯಾ ವಜ್ರ ಮಿಲ್ ಗಯಾ ಅಬ್ ತಕ್ ನಾವು ಪಂಚ್ ಲೋಕ್ ಈ ಸಿಟಿಗೆ ಪಾಳ್ಳೆಗಾರರಾಗಿದ್ವಿ ಆಜ್ ನಹಿ ನಹಿ ಪುಟಾಣಿ ಏಜೆಂಟ್ ಏಕ್ ದೋ ತೀನ್ ನಮ್ಮನ್ನ ಬರಬಾದ್ ಮಾಡ್ಬಿಡ್ತು ಗೋಡೌನ್ ಸ್ಟಾಕ್ ಹೋಯ್ತು ಗೋಡನ್ ಬಿಸ್ಕೆಟ್ ಹೋಯ್ತು ಸುಂದರ್ ಚೋಕ್ರಿಯಾ ಹೋದು ಈ ಐದು ಹುಲಿಗಳ ಗುಟ್ಟು ಆ ಮೂರು ಇಲಿಗಳು ಗೊತ್ತಾಗೋಯ್ತು ನಮಗಿರೋದೊಂದೇ ದಾರಿ ಈ ಕನ್ನಡಿ ದೇಶದಿಂದ ಪರಾರಿ ಬರಾಬರ್ ಸೇಟ್ ಜಿ ಲೇಕಿನ್ ನಮ್ದು ಶೇರ್ ನಮ್ದಿಗೆ ಕೊಟ್ಬಿಡಿ ಶೇರು ಆಮಾ ಹೌದು ಕೊಡ್ಲೇಬೇಕು ನಿನ್ ಮಾತ್ ಕೇಳಿ ನಾನ್ IGP ಕೊಲೆ ಮಾಡಿದೆ ಕೊಟ್ಟ ಮಾಲ್ ತಯಾರು ಮಾಡಿದ್ವಿ ಪಾಪ ನಾ ಸಣ್ಣ ಮಕ್ಕಳು ಬೇಪಾರ ಮಾಡಿದ್ವಿ ದಗಾಕೋರ್ ಧರ್ಮ ಜ್ಯೋತಿ ನಿನ್ನ ದೊಡ್ಡ ಮನುಷ್ಯನ್ ಮಾಡೋದಕ್ಕೋಸ್ಕರ ನಾವು ಕಳ್ಳಿ ವ್ಯಾಪಾರ ಕೇಳಿದ್ವಿ ಹತ್ತಾರು ಕೊಲೆ ಮಾಡಿದ್ವಿ ಇಪ್ಪೋ ಎಂಗಳಿಗೆ ಪಂಗನಾಮ ಹಾಕಿ ನಮ್ಮ ಕೊಲೆ ಪಣ್ಣೋಕೆ ಪಿಸ್ತೂಲ್ ತೋರಿಸ್ತೀಯ ಸೇಟ್ ಇದು ಧರ್ಮಮ್ಮ ಇದೇ ಧರ್ಮ ಜ್ಯೋತಿ ಸೇಟ್ ಜಿ ಧರ್ಮ ನಿಮ್ ಚಾರ್ ಜನದ್ದು ಕರ್ಮ ಧರ್ಮ ಜ್ಯೋತಿ ಒಂದ್ ಚೋಟ ಕ್ವಶನ್ ಪುಟಾಣಿ ಏಜೆಂಟ್ ನೀವ್ ಮಾತಾಡಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದೀನಿ ಇನ್ನೀವ್ ಬಲ ಬಿಚ್ಚಕ್ಕಾಗಲ್ಲ ನಿನ್ ಮೇಲೆ ಸೇರ್ ತೀರಿಸ್ಕೊಳ್ಳೋದಕ್ಕೋಸ್ಕರ ನಾನು ಜೈಲಿಂದ ತಪ್ಪಿಸ್ಕೊಂಡ್ ಬಂದೆ ಇನ್ನೀನ್ ಇಲ್ಲಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ದೋಸ್ತೋ 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 ಹಮ್ ಸಬ್ ಲೋಗ್ ಮರ್ ಗಯೇ ಹಮ್ ಸಬ್ ಲೋಗ್ ಮರ್ ಗಯೇ ಮುರಳಿ ಜೈಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ ನಮ್ಮನ್ನೆಲ್ಲ ಕೊಂದಾಕ್ಬಿಡ್ತಾನೆ ಸೇಟ್ ನಾಟಕ ಆಡ್ತಿಲ್ಲ ತಾನೆ ನಾಟಕ
ಸತ್ಯವಾಗಲೂ ಇಲ್ಲ. ಈಗ ನಾವೆಲ್ಲ ಅಪಾಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ನಾವೆಲ್ಲ ಈಗ ಒಂದಾಗ್ಬೇಕು, ಹೇಗಾದ್ರೂ ಇಲ್ಲಿಂದ ಬಚಾವ್ ಆಗ್ಬೇಕು. ಕೋತಿ ಹೊತ್ಕೊಂಡು ಹೋಗಿರೋ ಡೈಮಂಡ್ಗಳನ್ನ ನಾವೆಲ್ಲರೂ ಹಂಚ್ಕೋಬೇಕು. ಮಾಫ್ ಕರ್ಣ, ಮಾಫ್ ಕರ್ಣ. ಮತ್ತೆ ಮೋಸ ಮಾಡ್ದೆ, ನಾವೇ ನಿಮ್ದಿಗೆ ಕೈಮಾ ಮಾಡ್ತಾರೆ. ಸದ್ ಭಗವಾನ್ ಕಿ ಮರ್ಜಿ. ಅಚ್ಚ ಅಚ್ಚ, ಮೊದಲು ಇಲ್ಲಿಂದ ಬಚಾವ್ ಆಗೋಣ. ನಡಿ ಭಗವಾನ್. ಇಲ್ಲಿಂದ ಯಾರಾದ್ರೂ ಕರ್ನಿದ್ರೆ ಶೂಟ್ ಮಾಡ್ಬಿಡ್ತೇನೆ. ಗೆಟ್ ಬ್ಯಾಕ್, ಗೆಟ್ ಬ್ಯಾಕ್, ಗೆಟ್ ಬ್ಯಾಕ್. ನಿಮ್ಗೆ ಆಶ್ಚರ್ಯ ಆಗಿರ್ಬೇಕಲ್ಲ, ಮುರಳಿ ಜೈಲಿನಿಂದ ಹೇಗ್ ತಪ್ಪಿಸ್ಕೊಂಡ ಅಂತ. ಹೌದು ಸರ್, ಆ ಬದಮಾಷು ಆ ಪುಟಾಣಿ ಏಜೆಂಟ್ಗಳು ನಮ್ಮ ಮಕ್ಕಳು ಅಂತ ಗೊತ್ತಾದ್ಮೇಲೆ. ನಿಮ್ಮ ಮಕ್ಕಳ? ಹೌದು, ಅದಕ್ಕೆ ನಾವು ಪುಟಾಣಿ ಏಜೆಂಟ್ಗಳನ್ನ ಫಾಲೋ ಮಾಡ್ತಿದ್ವಿ. ನಿನ್ನೆಲ್ಲಿ ನಮಗೆ ಅನುಮಾನ ಬಲವಾಯ್ತು. ಮುರಳಿ ತಾನಾಗೆ ಜೈಲಿಂದ ತಪ್ಪಿಸ್ಕೊಂಡ್ ಬರೋಕೆ ಅವಕಾಶ ಮಾಡಿಕೊಟ್ಟು ಅವನ್ನೇ ಹಿಂಬಾಲಿಸ್ಕೊಂಬಂದ್. ಇನ್ ನೀವ್ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸದ್ ಭಗವಾನ್ ಕೀಮ್ಮ, ನೋಡಿ ನಿಮ್ ಮಕ್ಕಳ ಗತಿನ. ಏಯ್ ದೇವ್ರಿ ಕರ್ರ, ಏಯ್ ಚೋಟಾ, ಕ್ವಶನ್. ನಮ್ದು ವಿಷಯ ಎಲ್ಲ ರೆಕಾರ್ಡ್ ಮಾಡಿದ್ಯಾ? ದೋಸ್ತ, ಬಡೇ ಬಡೇ ಲೋಕ್ ನಮ್ಮನ್ನ ಪಾಸಿಗೆ ಹಾಕ್ತಾರಂತೆ. ನೋಡಿ ಯಾರ್ ಪಾಸಿಗೆ ಹೋಗ್ತಿದಾರೋ. Thank you.
ಸಬ್ ಭಗವಾನ್ ಥ್ಯಾಂಕ್ ಯು ಪುರಾಣಿ ಏಜೆಂಟ್ಸ್. ವೆರಿ ಗುಡ್ ಮೈ ಡಿಯರ್ ಬಾಯ್, ನಿಮ್ಮಿಂದ ನಿಜವಾದ ಅಪರಾಧಿಗಳು ಸಿಕ್ಕಿದ್ರು, ನಿರಪರಾಧಿಗೆ ಬಿಡುಗಡೆನೂ ಆಗುತ್ತೆ. ಮಕ್ಕಳ ಅರ್ಥಕ್ಕೆ ಸಾರ್ಥಕವಾಯ್ತು. ಡ್ಯಾಡಿ ನಾವ್ಯಾರು ಗೊತ್ತಾ? ನಮ್ಮ ಮಕ್ಕಳು ಪುಟಾಣಿ ಏಜೆಂಟ್. ಪುಟಾಣಿ ಏಜೆಂಟ್.